ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕೆಪಿಸಿ ಗ್ರೂಪ್ ಸಿ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಜನರಲ್ ಇಂಗ್ಲಿಷ್. ಜನರಲ್ ಇಂಗ್ಲಿಷ್ ಅಲ್ಲಿ ಇವತ್ತು ಎರರ್ ಐಡೆಂಟಿಫಿಕೇಶನ್, ಅಂದ್ರೆ ಎರರ್ ಎಲ್ಲಿ ಕಂಡುಹಿಡಿಯೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಪಿ ಕ್ಯೂ ಆರ್ ಎಸ್ ಆಗಿರ್ಬೋದು, ಮತ್ತೆ ಜೆಂಡರ್, ಜೆಂಡರ್ ಅಲ್ಲಿ ಫೆಮಿನೈನ್ ಜೆಂಡರ್, ಮಸ್ಕ್ಯುಲರ್ ಜೆಂಡರ್ ಅಂತ ಬರುತ್ತೆ. ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್. ಸೊ ಇವೆಲ್ಲ ಕೆಪಿಎಸ್ಸಿ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್. ಇದು 11ನೇ ಭಾಗ ಸ್ನೇಹಿತರೆ. ಪ್ರೀವಿಯಸ್ 10 ಭಾಗ ಮತ್ತೆ ಇನ್ನು ಬೇರೆ ಒಂದು 3-4 ಎಕ್ಸ್ಟ್ರಾ ಪಾರ್ಟ್ಸ್ ವಿಡಿಯೋಸ್ಗಳು ಕೂಡ ಇದೆ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ ಪ್ಲೇಲಿಸ್ಟ್, ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪುನೀತ್ ಫೋರಂ ಅಂತ ಹೋಗಿ ಅಲ್ಲಿ ಪ್ಲೇಲಿಸ್ಟ್ ಹೋದ್ರೆ ನಿಮ್ಗೆ ಕೆಪಿಎಸ್ಸಿ ಗ್ರೂಪ್ ಸಿ ಎಕ್ಸಾಮ್ಸ್ ಇದೆ. ಇಲ್ಲಿ 61ಕ್ಕಿಂತ ಹೆಚ್ಚು ವಿಡಿಯೋಸ್ಗಳಿವೆ. ಸೊ ಈ ಒಂದು ವಿಡಿಯೋ ಪ್ಲೇಲಿಸ್ಟ್ ಹೋದ್ರೆ ಅಲ್ಲಿ ನಿಮ್ಗೆ ಕನ್ನಡ ಸಿಗುತ್ತೆ, ಇಂಗ್ಲಿಷ್ ಸಿಗುತ್ತೆ, ಜಿ ಕೆ ರಿಲೇಟೆಡ್ ಸಿಗುತ್ತೆ. ಸೊ ಪ್ರೀವಿಯಸ್ ಎಲ್ಲ ವಿಡಿಯೋಸ್ಗಳು ಕೂಡ ನೀವು ನೋಡಬಹುದು. ಒಂದು ಕೆಲಸ ಮಾಡ್ತೀನಿ, ಈ ಪ್ಲೇಲಿಸ್ಟ್ ಲಿಂಕ್ ಇದೆಯಲ್ಲ ಸರ್, ಇದು ಈ ಪ್ಲೇಲಿಸ್ಟ್ ಲಿಂಕ್ ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೇನೆ ಪ್ಲೇಲಿಸ್ಟ್, ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ, ಪುನೀತ್ ಫೋರಂ ಅಂತ. ನೀವು ಟೆಲಿಗ್ರಾಮ್ ಇದ್ರಲ್ಲಿ ಓಪನ್ ಮಾಡಿ ಪುನೀತ್ ಫೋರಂ ಅಂತ ಇದ್ರೆ ಸರ್ಚ್ ಮಾಡಿ ಕೂಡ ನಿಮ್ಗೆ ಸಿಗುತ್ತೆ ಚಾನಲ್, ಜಾಯಿನ್ ಆಗಿ. ಅಲ್ಲಿ ನಿಮ್ಗೆ PDF ನೋಟ್ಸ್ ಆಗಿರ್ಬೋದು, ಎಕ್ಸಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ನಿಮ್ಗೆ ಡೈಲಿ ಬೇಸಿಸ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಫೈನ್ ಸರ್. ಸೊ ಹಾಗಾದ್ರೆ ಬಂದ್ಬಿಡೋಣ ನಾವು ಮೊದಲನೇ ಕ್ವಶನ್ಗೆ ಇವತ್ತು. ಎಸ್, ಫಸ್ಟ್ ಕ್ವಶನ್ ಏನಿದೆ ನೋಡಿ. ಔಟ್ ಆಫ್ ದ ಫೋರ್ ಗ್ರೂಪ್ಸ್ ಗಿವನ್, ಚೂಸ್ ದ ಪ್ರಾಪರ್ ಗ್ರೂಪ್ ಆಫ್ ಫೆಮಿನೈನ್ ಜೆಂಡರ್ ಫಾರ್ಮ್ ಫ್ರಮ್ ಮಸ್ಕುಲೈನ್ ಜೆಂಡರ್ ಅಂಡ್ ಮಾರ್ಕ್ ದ ಕರೆಕ್ಟ್ ಆಪ್ಷನ್ಸ್ ಇನ್ ಯುವರ್ ಆನ್ಸರ್ ಶೀಟ್ ಅಂತಿದೆ. ನೋಡಿ, ಅಂದ್ರೆ ಮಸ್ಕ್ಯುಲರ್ ಜೆಂಡರ್ ಅಂದ್ರೆ ಇಷ್ಟೇ ಸರ್, ಮಸ್ಕ್ಯುಲರ್ ಅಂದ್ರೆ ಗಂಡು, ಮೇಲ್ ಅಂತ ಅರ್ಥ. ಮೇ ಮಸ್ಕ್ಯುಲರ್ ಅಂತಂದ್ರೆ ಮಸ್ಕ್ಯುಲೈನ್ ಅಂದ್ರೇನು, ಮೀಸೆ ಹೊತ್ತಿರುವ ಗಂಡಸು ಅಂತ. ಓಕೆ, ಫೆಮಿನೈನ್ ಅಂದ್ರೆ ಹುಡುಗಿ, ಫಿಮೇಲ್ ಅಂತ ಅರ್ಥ. ಓಕೆ, ಇಲ್ಲಿ ಯಾವ ಗ್ರೂಪ್ ಕರೆಕ್ಟ್ ಆಗಿದೆ ಅಂದ್ರೆ, ಇಲ್ಲಿ ನಿಮಗೆ ಡೈರೆಕ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿರಲ್ಲ, ಅಂದ್ರೆ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಹೆಸರು ಕೊಟ್ಟಿರಲ್ಲ, ಒಂದು ಗುಂಪು ಕೊಟ್ಟಿರ್ತಾರೆ, ಒಂದು ಕೆಲ್ಸಕ್ಕೆ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೀರೋ ಅಂದ್ರೆ ಅವನೊಬ್ಬ ಹೀರೋ, ಹೀರೋಯಿನ್ ಅಂತ ಹೆಂಗ್ ಕರಿತೀವಿ. ಓಕೆ, ಆತರ ಆಕ್ಟರ್, ಆಕ್ಟ್ರೆಸ್ ಅಂತ ಹೆಂಗ್ ಕರಿತೀವಿ, ಈ ತರ. ಅಂದ್ರೆ ಈ ವರ್ಬ್ ನೌನ್ ನ ಒಂದು ಸಪರೇಟ್ ಆಗಿರ್ತಕ್ಕಂತ ಅಡ್ಜೆಕ್ಟಿವ್ಸ್ ಇರೋದ್ರಿಂದ ಏನಾಗುತ್ತೆ, ಆ ಬೇಸಿಸ್ ಮೇಲೆ ಕೊಟ್ಟಿರ್ತಾರೆ. ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಜಸ್ಟ್ ನೀವು ಇಲ್ಲಿರೋ ಆಪ್ಷನ್ ಕಾನ್ಸಂಟ್ರೇಟ್ ಮಾಡಿ. ಈಗ ಹೀರೋ ನೀವ್ ಏನ್ ಮಾಡ್ಬೋದು ಅಂದ್ರೆ, ಬೇಕಾದ್ರೆ ಗೂಗಲ್ ಅಲ್ಲೂ ನಿಮ್ಗೆ ಸಿಗುತ್ತೆ, ಸರ್ಚ್ ಮಾಡಿ ಲಿಸ್ಟ್ ಆಫ್ ಫೆಮಿನೈನ್ ಅಂಡ್ ಮಸ್ಕ್ಯುಲರ್ ಜೆಂಡರ್ದು ಒಂದು ಲಿಸ್ಟ್ ತಗೊಂಡು ಇಟ್ಕೊಂಡು ಬೇಕಾದ್ರೆ ನೀವು ರೆಫರ್ ಮಾಡ್ಕೋಬಹುದು. ಇಲ್ಲಿ ಯಾವ್ದು ಆಪ್ಷನ್ ಕರೆಕ್ಟ್, ಫಸ್ಟ್ ಎಲ್ಲ ಆಪ್ಷನ್ ಮುಖಾಂತರ ಹೋಗೋಣ. ಇಲ್ಲಿ ನೋಡಿ, ಹೀರೋ ಇದೆ, ಹೀರೋ ಅಂತಂದ್ರೆ ಹುಡುಗ ಅಲ್ವಾ, ಜೆಂಡರ್ ಯಾವ್ದು ಸರ್, ಮೇಲ್ ರಿಲೇಟೆಡ್, ಹೀರೋಯಿನ್ ಫಿಮೇಲ್ ರಿಲೇಟೆಡ್. ಎಸ್, ದಿಸ್ ಇಸ್ ಕರೆಕ್ಟ್. ಲಾರ್ಡ್ ಮತ್ತೆ ಲಾಸ್, ಲಾರ್ಡ್ ಅಂತಂದ್ರೆ ಏನು ಅಂದ್ರೆ ಯಂಗ್ ಬಾಯ್, ಯಂಗ್ ಬಾಯ್ ಗೆ ಲಾರ್ಡ್ ಅಂತ ಕರಿತೀವಿ. ಅಂದ್ರೆ ಬಾರೋ ಲೋ ಅಂತಾರೆ ಯಂಗ್ ಬಾಯ್ಗೆ, ಹಂಗೆ ತಾನೆ ಕರೆದು, ಹೋಗೆ ಅನ್ನೋ ರೀತಿ ಕರೆದು, ಬಾರೆ ಅನ್ನೋ ರೀತಿ ಕರಿತೇವಲ್ಲ, ಇದು ಯಂಗ್ ಫಿಮೇಲ್, ಯಂಗ್ ಫಿಮೇಲ್, ಫಿಮೇಲ್ ಗೆ ನಾವು ಲಾಸ್ ಅಂತ ಕರಿತೀವಿ. ಎಕ್ಸಿಕ್ಯೂಟಿವ್ ಗೆ ಎಕ್ಸಿಕ್ಯೂಟರ್ಸ್ ಅಂತಿದೆ. ಓಕೆ, ಆದ್ರೆ ಎಕ್ಸಿಕ್ಯೂಟರ್ ಅಂದ್ರೆ ಏನು, ಈಗ ಯಾವ್ದಾರ ಒಂದು ಕಂಪ್ನಿಲಿ ಏನಾರ ಎಕ್ಸಿಕ್ಯೂಟ್ ಮಾಡ್ತಿರ್ತಾರೆ, ಅದ್ ಇಂಗ್ಲಿಷ್ ಎಕ್ಸಿಕ್ಯೂಟರ್ಸ್ ಅನ್ನಲ್ಲ. ಎಕ್ಸಿಕ್ಯೂಟರ್ಸ್ ಅಂದ್ರೆ ಇದು ಮೇಲ್ ಆದ್ರೆ, ಓಕೆ, ವ್ಯವಸ್ಥಾಪಕರು ಅಂತೇನ್ ಕರಿತೀವಿ. ಮೇಲ್ ಆದ್ರೆ ಇದು, ಮೇಲ್ ಆದ್ರೆ ಇದು, ಫಿಮೇಲ್ ಆಗಲ್ಲ. ಎಕ್ಸಿಕ್ಯೂಟರ್ಸ್ ಅಂದ್ರೆ ಬಹುವಚನ ಆಗುತ್ತೆ, ಇಲ್ಲಿ ನಮ್ಗೆ ಜೆಂಡರ್ ಬೇಕಾಗಿರೋದು. ಸೊ ಎಕ್ಸಿಕ್ಯೂಟಿ ಅಂತ ಬರುತ್ತೆ. ಓಕೆ, ಏನಂತ ಬರುತ್ತೆ ಅಲ್ಲಿ ತಗೊಂಡಿದ್ದೀನಿ ನೋಡಿ, ಎಕ್ಸಿಕ್ಯೂಟ್ರಿಕ್ಸ್ ಅಂತ ಬರುತ್ತೆ. ಓಕೆ, ಎಕ್ಸಿಕ್ಯೂಟ್ರಿಕ್ಸ್ ಅಂತ. ಸೊ ಹಾಗಾಗಿ ಏನಾಯ್ತು ಸರ್, ಇಲ್ಲಿ ತಪ್ಪು. ಮತ್ತೆ ಹೇರ್ ಇದೆ, ಹೇರ್ಸ್ ಅಂತ ಇದೆ, ಹೇರ್ ಇದೆ, ಹೇರ್ಸ್ ಅಂತ ಇದೆ, ಅಲ್ಲ ಹೇರ್ ಎಸ್ ಅಂತ ಬರಬೇಕು, ಹೇರ್ಸ್ ಅಂತ ಬರಬೇಕು. ಆರ್ ಇ ಡಬಲ್ ಎಸ್, ಎಚ್ ಇ ಐ ಆರ್ ಇ ಡಬಲ್ ಎಸ್ ಬರಬೇಕಿದು. ಸೊ ಹಾಗಾಗಿ ಇದು ತಪ್ಪು. ಸೊ ಈ ಆಪ್ಷನ್, ಈ ಗ್ರೂಪ್ ತಪ್ಪಾಯ್ತು, ಅರ್ಥ ಆಗ್ತಿದೆಯಲ್ಲ. ಸೊ ಇದೆರಡು ಕೂಡ ತಪ್ಪಿದೆ. ಈಗ ಎರಡನೇ ಆಪ್ಷನ್ ಬಂದೆ, ಪೊಯೆಟ್ಗೆ ಪೊಯೆಟಸ್, ಎಸ್ ಇದು ಕರೆಕ್ಟ್ ಆಗಿದೆ. ಅಯ್ಯಾ, ಪೊಯೆಟ್ರೆಸ್ ಅಂತ ಕರಿಬೇಕು, ಆಕ್ಚುಲಿ ಹೇಳ್ಬೇಕಂದ್ರೆ ಪೊಯೆಟ್ರೆಸ್, ಪೊಯೆಟಿಸ್, ಫೈನ್, ನೋ ನೋ ಇಶ್ಯೂಸ್, ಇದು ಕರೆಕ್ಟ್ ಇದೆ ಅಲ್ವಾ. ಟೈಗರ್ಗೆ ಟೈಗ್ರೀಸ್ ಅಂತ ಕರಿಬೇಕು, ಟೈಗ್ರೀಸ್ ಅಂತ ಕರಿಬೇಕು. ಇಲ್ಲಿ ನೋಡಿ, ಟೈಗ್ರೀಸ್ ಅಂತ ಕರಿಬೇಕು, ಟೈಗರ್ಸ್ ಅಂತಿದೆ ಇಲ್ಲಿ ಅಲ್ವಾ, ಟೈಗ್ರೀಸ್ ಅಂತ, ಟೈಗರ್ಸ್ ಅಂತಿದೆ, ಟೈಗ್ರೀಸ್ ಅಂತಿಲ್ಲ, ಇದು ತಪ್ಪು. ಗಾಡ್ಗೆ ಗಾಡೆಸ್, ಇದು ಕರೆಕ್ಟ್ ಆಗಿದೆ. ಹಂಟರ್ಗೆ ಹಂಟರ್ಸ್ ಅಂತ ಕರೀತಾರ, ನೋ. ಹಂಟರ್ಗೆ ನಾವೆಂತ ಕರಿತೇವೆ, ಹಂಟ್ರೆಸ್ ಅಂತ ಕರಿತೀವಿ, ನೋ. ಓಕೆ, ಹಂಟರ್ಗೆ ಹಂಟ್ರೆಸ್ ಅಂತ. ವುಮೆನ್, ಹಂಟರ್ ಅಂದ್ರೆ ಹಂತಕ, ಹಂತಕಿ ಅಂತಾರಲ್ಲ ಆ ರೀತಿ. ಇದು ಹಂತಕ ಆದ್ರೆ, ಹಂತಕ ಆದ್ರೆ ಇದು ಹಂತಕಿ, ಹಂತಕಿ, ಹಂಟ್ರೆಸ್ ಅಂತ ಕರಿತೀವಿ. ಸೊ ಹಾಗಾಗಿ ಇದು ತಪ್ಪು, ಏನಂತ ಬರಬೇಕು, ಹಂಟ್ರೆಸ್ ಬರಬೇಕು. ಸೊ ಇದು ತಪ್ಪಾಯ್ತು ಇಲ್ಲಿ, ಇದು ತಪ್ಪಾಯ್ತು. ಸೊ ಫುಲ್ ತಪ್ಪಾಯ್ತು. ನಮ್ಗೆ ಎಲ್ಲ ಆಪ್ಷನ್ ಕರೆಕ್ಟ್ ಇರೋದು ನಾವು ಹೇಳಬೇಕು. ಏನ್ ಹೇಳ್ಬೇಕು, ಇನ್ ಫೋರ್ ಗ್ರೂಪ್ ಅಲ್ಲಿ ಎಲ್ಲದು ಕರೆಕ್ಟ್ ಇರ್ಬೇಕು. ಈಗ ಈ ಇದಕ್ಕೆ ಬಂದ್ಬೋಣ, ಲಯನ್ ಲಯನೆಸ್ ಅಂತಿದೆ. ಓಕೆ,
ಪ್ಯಾಟ್ರನ್ ಅಂದ್ರೆ ಪ್ಯಾಟ್ರಾನ್ಸ್ ಅಂತಿದೆ, ಒಂದು ಪ್ಯಾಟ್ರನ್ ಅಂತ ಏನಿರುತ್ತೆ, ಪ್ಯಾಟ್ರಾನ್ಸ್ ಅಂತಿದೆ, ಲಾರ್ಡ್ ಲೇಡಿ ಇದೆ, ಮಾಸ್ಟರ್ ಮಿಸ್ಟ್ರೆಸ್ ಅಂತಿದೆ. ಸೊ ಎಸ್, ದಿಸ್ ಇಸ್ ಕರೆಕ್ಟ್. ಮಾಸ್ಟರ್ನ ಮಿಸ್ಟ್ರೆಸ್ ಅಂತಾನೆ ಕರಿತೀವಿ, ಹೌದಾ ಅಲ್ವಾ? ನಾವು ಮಿಸ್ ಮಿಸ್ಟ್ರೆಸ್ ಅಂತ ಕರಿತೀವಲ್ಲ, ಇದು ನಿಮ್ಗೆ ಗೊತ್ತಿರೋದು, ಇದು ಕರೆಕ್ಟ್ ಇದೆ. ಇದು ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು. ಮಾಸ್ಟರ್ನ ಮಿಸ್ಟ್ರೆಸ್ ಅಂತ ಕರಿತೀವಿ, ಲಾರ್ಡ್ಗೆ ಲೇಡಿ ಅಂತ ಕರಿತೀವಿ. ಲಾರ್ಡ್ ಅಂತಂದ್ರೆ ಒಂಥರ ಗಂಡ್ಸು ಅನ್ನೋ ರೀತಿ, ಲೇಡಿ ಅನ್ನಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಹೇಳ್ತೀವಲ್ಲ, ಹಾಗೆ ಲೇಡಿ ಅಂತ ಕರಿತೀವಿ. ಆದ್ರೆ ಇದು ಪ್ಯಾಟ್ರನ್ ಅಂತಿದ್ರ ಇದು ತಪ್ಪು. ಪ್ಯಾಟ್ರನ್ಸ್ ಅಂತ ಬರಲ್ಲ, ಎಂತ ಬರುತ್ತೆ, ಪ್ಯಾಟ್ರೋನೆಸ್ ಅಂತ ಬರುತ್ತೆ. ಫಿಮೇಲ್ ಫಿಮೇಲ್ ಫೆಮಿನಿನ್ ಜೆಂಡರ್ ಪ್ಯಾಟ್ರನ್ಗೆ ಏನಾಗುತ್ತೆ ಸರ್, ಪ್ಯಾಟ್ರೋನೆಸ್ ಅಂತ ಬರುತ್ತೆ. ಸೊ ಹಾಗಾಗಿ ಇದು ತಪ್ಪಿದೆ. ಸೊ ಹಾಗಾದ್ರೆ ಇದು ತಪ್ಪು, ಹಾಗಾದ್ರೆ ಇದು ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ದ ರೈಟ್ ಆನ್ಸರ್. ಏನಿದೆ ಇಲ್ಲಿ, ಇಲ್ಲಿ ಆಕ್ಟರ್ ಆಕ್ಟ್ರೆಸ್, ಎಸ್ ದಿಸ್ ಇಸ್ ಕರೆಕ್ಟ್. ಡ್ಯೂಕ್ ಡಚೆಸ್, ಡ್ಯೂಕ್ ಡಚೆಸ್ ಅಂತಂದ್ರೆ ಏನು ಅಂತಂದ್ರೆ, ಡ್ಯೂಕ್ ಅಂತಕ್ಕಂಥದ್ದು ಒಂದು ರಾಜವಂಶದಲ್ಲಿ ತಗೊಂಡ್ರೆ ತುಂಬಾ ವ್ಯಾಲ್ಯೂ ಇರ್ತಕ್ಕಂಥವ್ನು, ಒಂದು ನೆಕ್ಸ್ಟ್ ಆಗ್ತಕ್ಕಂಥವ್ನು, ನೆಕ್ಸ್ಟ್ ಪೊಸಿಷನ್ ಅಂದ್ರೆ ಯುವರಾಜ ಅಂತ ಕರಿಬಹುದು. ಯುವರಾಣಿ, ಡ್ಯೂಚೆಸ್ ಅಂದ್ರೆ ಯುವರಾಣಿ ಅಂತ ಕರಿತೀವಿ. ಓಕೆ, ಹೋಸ್ಟ್ ಹೋಸ್ಟೀಸ್, ಹೌದು, ಹೋಸ್ಟ್ ಅಂತ ನಾವು ಮೇಲ್ ಕರೆದ್ರೆ ಹೋಸ್ಟೀಸ್ ಅಂತ ಫಿಮೇಲ್ ಕರಿತೀವಿ, ಮೇಲ್ ಕರೆದ್ರೆ ಹೋಸ್ಟೀಸ್ ಅಂತ ಫಿಮೇಲ್ ಕರಿತೀವಿ. ಓಕೆ, ವಿಜಾರ್ಡ್ಗೆ ಬಿಚ್, ಎಸ್ ದಿಸ್ ಕರೆಕ್ಟ್. ವಿಜಾರ್ಡ್ ಅಂದ್ರೆ ಏನು ಸರ್, ವಿಜಾರ್ಡ್ ಅಂತಂದ್ರೆ ಏನು ಅಂದ್ರೆ ಚಮತ್ಕಾರ ಮಾಡುವವನು, ಅಂದ್ರೆ ಚಮತ್ಕಾರ, ಮ್ಯಾಜಿಕ್, ಚಮತ್ಕಾರ ಮಾಡುವವನು ಮೇಲ್, ಚಮತ್ಕಾರಿ, ಚಮತ್ಕಾರಿಣಿ ಅಂತಾರ, ವಿಚ್ ನ ಚಮತ್ಕಾರಿಣಿ ಅನ್ನೋ ರೀತಿ ಕರಿತೀವಿ. ಸೊ ಹಾಗಾದ್ರೆ ಯಾವ್ದು ಸರ್ ಕರೆಕ್ಟ್? ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿದ್ರ ಇಂಥ ಕ್ವಶನ್ ಕೂಡ ಬರುವಂತ ಚಾನ್ಸಸ್ ಇದೆ. ಈಗ ನಾವು ಇಲ್ಲಿ ಎಷ್ಟೆಲ್ಲ ಓದಿದ್ವಿ, ಅವನೇನ್ ಕೇಳ್ಬೋದು ಗೊತ್ತಾ, ಬರೀ ಇದ್ರ ಯಾವ್ದಾರ ಒಂದು ನಾಲ್ಕು ಆಪ್ಷನ್ ಕೊಟ್ಟು ಇದ್ರಲ್ಲಿ ಯಾವ್ದು ಕರೆಕ್ಟ್ ಅಥವಾ ಯಾವ್ದು ತಪ್ಪು ಅಂತ ಕೇಳ್ಬೋದು. ಹೆಂಗ್ ಬೇಕಾದ್ರೆ ಕೇಳ್ಬೋದು ಅವನು, ಹಿಂಗೆ ಪ್ಯಾಟರ್ನ್ ಕೇಳ್ಬೇಕು ಅಂತೇನಿಲ್ಲ. ಇಲ್ಲಿ ನೋಡಿ, ಈ ನಾಲ್ಕು ಆಪ್ಷನ್ ಕೊಟ್ಬಿಟ್ಟು ಇದ್ರಲ್ಲಿ ಯಾವ್ದು ತಪ್ಪು ಅಂತ ಕೇಳ್ಬೋದು. ಈಗ ಮೂರು ಸರಿ ಇದೆ, ಇದೊಂದು ಪ್ಯಾಟರ್ನ್ ಅಂತ ತಪ್ಪಿದೆ, ಪ್ಯಾಟರ್ನೆಸ್ ಅಂತ ಬರಬೇಕು, ಪ್ಯಾಟರ್ನೆಸ್ ಅಂತ ಬರಬೇಕು, ಇದು ತಪ್ಪಿದೆ. ಸೊ ಹಂಗೆ ಹಿಂಗೆ ಕೇಳ್ತಾನೆ ಕ್ವಶನ್, ಅರ್ಥ ಆಗ್ತಿದಲ್ಲ. ನೆಕ್ಸ್ಟ್ ಹೋಗೋಣ, ಬನ್ನಿ ಸರ್. ಓಕೆ, ಇದು ಪ್ಯಾಸೇಜ್ ಕೊಟ್ಟು ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಿ ಅಂತ. ಇದು ಡೆಡ್ಲಿ ಈಸಿ ಇರುತ್ತಿತ್ತು ಯಾವಾಗಲೂ. ಇದನ್ನ ಮತ್ತೆ ತಪ್ಪು ಮಾಡಕ್ ಹೋಗ್ಲೇಬೇಡಿ, ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇದೆ. ಸಿಂಪಲ್ ಆಗಿದೆ, ಏನ್ ಮಾಡ್ಬೇಕು, ನಾನು ಪ್ರತಿ ಟೈಮ್ ಹೇಳ್ಕೊಡ್ತಾ ಇರ್ತೀನಿ ಈ ತರ ಬಂದಾಗ. ಫಸ್ಟ್ ಈ ಪ್ಯಾಸೇಜ್ ಫುಲ್ ಓದ್ಕೊಂಡ್ಬಿಡಿ ಸರ್, ಆಮೇಲೆ ಇಲ್ಲಿ ಯಾವ್ದು ಫಿಟ್ ಆಗುತ್ತೆ ಅಂತ. ಇಲ್ಲಿ ನೋಡಿ, 51, 52, 53 ಮೂರು ಕ್ವಶನ್ಸ್ ಇಲ್ಲೇ ಕೊಟ್ಬಿಟ್ಟಿದ್ದೀನಿ, ಯಾಕೆ ಒಂದೇ ಸ್ಲೈಡ್ಸ್ ಎಲ್ಲ ಓದ್ಕೊಂಡ್ರೆ ಸರಿ ಇರುತ್ತೆ ಅಂತೇಳಿ. ಬನ್ನಿ ಫಸ್ಟ್ ಏನ್ ಮಾಡ್ಬಿಡಿ, ಸುಮ್ನೆ ಪ್ಯಾಸೇಜ್ ಓದ್ಕೊಂಡೋಗಿ. ಏನಕ್ಕೆ ಓದ್ಕೊಂಡೋಗಿ ಅಂತೇನಂದ್ರೆ, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯಾ, ಯಾವ ಕಂಟೆಕ್ಸ್ಟ್ ನೀವ್ ಏನೇ ನೋಡ್ಬೇಕು ಅಂದ್ರೆ ತಕ್ಕೊಂಡಾಗ, ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ. ಇಲ್ಲಿ ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ಬೇಕಾಗತ್ತೆ, ಪ್ರೆಸೆಂಟ್ ಟೆನ್ಸ್ ಇದೆ, ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ಬೇಕಾಗತ್ತೆ, ಅಥವಾ ಯಾವ ಕಂಟೆಕ್ಸ್ಟ್ ಅಲ್ಲಿ ಇದೆ. ಕಂಟೆಕ್ಸ್ಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಕ್ರಿಕೆಟ್ ಇದ್ರೆ ಕ್ರಿಕೆಟ್ ಗೆ ಯೂಸ್ ಆಗಂತ ವರ್ಡ್, ಯಾವ್ದಾದ್ರು ಪೊಲಿಟಿಕಲ್ ಇದ್ರೆ ಪೊಲಿಟಿಕಲ್ ಗೆ ಯೂಸ್ ಆಗುವಂತ ವರ್ಡ್, ಯಾವ್ದಾದ್ರು ಎಜುಕೇಶನ್ ಅಲ್ಲಿ ಇದ್ರೆ ಅಥವಾ ಎನ್ವೈರನ್ಮೆಂಟಲ್ ಪ್ಯಾಸೇಜ್ ಆಗಿದ್ರೆ ಅದಕ್ಕೆ ಯೂಸ್ ಆಗುವಂತ ವರ್ಡ್ ಹಿಂಗೆ. ಯಾಕಂದ್ರೆ ಇಲ್ಲಿ ಎಲ್ಲ ಆಪ್ಷನ್ ಕೂಡ ನಿಮ್ಗೆ ಸೇಮ್ ಇರ್ತವೆ, ಅರ್ಥ ಆಯ್ತಲ್ಲ. ಹಾಗಾಗಿ ಫಸ್ಟ್ ಪ್ಯಾಸೇಜ್ ನ ಸುಮ್ನೆ ಓದ್ಕೊಂಡೋಗಿ, ಒಂದಲ್ಲ ಎರಡ್ ಸಲ ಓದಿ, ನೋ ಇಶ್ಯೂಸ್. ಈಗ ಪ್ಯಾಸೇಜ್ ನ ಕಂಪ್ಲೀಟ್ ಆಗಿ ಓದ್ಬೋಣ, ಆಮೇಲೆ ನಾವು ಒಂದೊಂದೇ ಇದಕ್ಕೆ ಬರೋಣ. ಇಲ್ಲಿ ಏನಿದೆ, ಎ ಬಿಲೀಫ್ ಸಿಸ್ಟಮ್, ಹಾಗೆ ನಂಬಿಕೆ ಬಗ್ಗೆ, ಇಸ್ ಎ ಸೆಟ್ ಆಫ್ ಮ್ಯೂಚುವಲಿ ಸಪೋರ್ಟಿವ್ ಬಿಲೀಫ್ಸ್. ಬಿಲೀಫ್ ಸಿಸ್ಟಮ್ಸ್ ಆರ್ ದ ಫ್ರೇಮ್ ವರ್ಕ್ ಅಪಾನ್ ವಿಚ್ ಕಲ್ಚರ್ಸ್ ಅಂಡ್ ಸೊಸೈಟೀಸ್ ಫಂಕ್ಷನ್. ಅಂದ್ರೆ ನಂಬಿಕೆ ಮೇಲೆ ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ಒಂದು ಸಮಾಜ ನಿಂತಿದೆ. ಇಟ್ ಈಸ್ ದ ಬಾಂಡ್ ದಟ್ ಡ್ಯಾಶ್ ಸಿವಿಲೈಸೇಷನ್ಸ್ ಟುಗೆದರ್ ಅಂಡ್ ಇಟ್ ಈಸ್ ದ ಸ್ಮಾಲ್ ವಾಯ್ಸ್ ಇನ್ಸೈಡ್ ಈಚ್ ಆಫ್ ಅಸ್ ದಟ್ ಅರ್ಜಸ್ ಹಸ್ ಟು ಬಿ ಟ್ರೂ ಟು ವಾಟ್ ವಿ ಹ್ಯಾವ್ ಬೀನ್ ಟಾಟ್. ಓಕೆ, ಫಸ್ಟ್ ಓದ್ಕೊಂಬಿಡಿ, ಆಮೇಲೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ವಿ ಕ್ಯಾನ್ ನಾಟ್ ಡ್ಯಾಶ್ ಅವರ್ ಸ್ಪಿರಿಚುವಲ್ ಟೀಚಿಂಗ್ಸ್ ಫ್ರಮ್ ಅವರ್ ಲರ್ನಿಂಗ್, ನಾರ್ ಕ್ಯಾನ್ ವಿ ಸೆಪರೇಟ್ ಅವರ್ ಬಿಲೀಫ್ಸ್ ಅಬೌಟ್ ಹೂ ಅಂಡ್ ವಾಟ್ ವಿ ಆರ್ ಫ್ರಮ್ ಅವರ್ ವ್ಯಾಲ್ಯೂಸ್ ಅಂಡ್ ಅವರ್ ಬಿಹೇವಿಯರ್. ವಿ ಆಸ್ಕ್ ದಟ್ ಎಜುಕೇಶನಲ್ ಸಿಸ್ಟಮ್ ಡ್ಯಾಶ್ ಅವರ್ ರೈಟ್ ಟು ರಿಲಿಜಿಯಸ್ ಫ್ರೀಡಮ್ ಅಂಡ್ ಅವರ್ ರೈಟ್ ಟು ಲೈವ್ ಇನ್ ಹಾರ್ಮೋನ್. ಸಿಂಪಲ್ ಸರ್, ಒಂದು ಸಿವಿಲೈಸೇಷನ್ ಬಗ್ಗೆ ಮಾತಾಡ್ತಾ ಇದೆ, ಹಾರ್ಮೋನಿ ಬಗ್ಗೆ ಮಾತಾಡ್ತಾ ಇದೆ, ನಮ್ಮ ನಂಬಿಕೆ, ನಮ್ಮ ಸಮಾಜದ ಬಗ್ಗೆ ಮಾತಾಡ್ತದೆ, ಮತ್ತೆ ಸ್ಪಿರಿಚುಯಲ್ ಅಂತಂದ್ರೆ ನಮ್ಮ ಒಂದು ಹೆಂಗಿರ್ಬೇಕು ಸ್ಪಿರಿಚುವಲ್ ಟೀಚಿಂಗ್ಸ್, ಅದರ ಹೊಂದಿಕೆ ಹೆಂಗಿರ್ಬೇಕು, ಬಿಹೇವಿಯರ್ ಹೆಂಗಿರ್ಬೇಕು, ಅಂದ್ರೆ ಓವರ್ಆಲ್ ಒಂದ್ ರೀತಿ ಚೆನ್ನಾಗಿದೆ ಈ ಪ್ಯಾಸೇಜ್. ಸೊ ಇಲ್ಲಿ ಏನಿದೆ ಸರ್, ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್. ಓಕೆ, ಈಗ 51 ಕ್ಯಾಪ್ ಸಿಗುತ್ತೆ. ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ತನಕ ಈ ಪ್ಯಾಸೇಜ್ ನ ಓದ್ಕೋಬೇಕು. 51 ಇಲ್ಲಿ ನೋಡಿ, ಕಂಪ್ಲೀಟ್ ಹೋಲ್ಡ್ಸ್ ಕಂಪೆಲ್ಸ್ ಬ್ರೇಕ್ಸ್ ಅಂತಿದೆ. ಫಸ್ಟ್ ಇಷ್ಟು ಓದ್ಕೋಬೇಕು. ಏನ್ ಓದ್ಕೋಬೇಕು? ಅಗೇನ್ ಬನ್ನಿ, ಈಗ ಎ ಬಿಲೀಫ್ ಸಿಸ್ಟಮ್ ಇಸ್ ಎ ಸೆಟ್ ಆಫ್ ಮ್ಯೂಚುಲಿ ಸಪೋರ್ಟಿವ್ ಬಿಲೀಫ್. ಬಿಲೀಫ್ ಸಿಸ್ಟಮ್ ಆರ್ ದ ಫ್ರೇಮ್ ವರ್ಕ್ ಅಪಾನ್ ವಿಚ್ ಕಲ್ಚರ್ ಅಂಡ್ ಸೊಸೈಟೀಸ್ ಫಂಕ್ಷನ್. ಓಕೆ, ಗೊತ್ತಾಯ್ತಲ್ವಾ ಏನು ಅಂತ? ನಂಬಿಕೆ ಅಂತಕ್ಕಂಥದ್ದು ನಮ್ಮ ಸೊಸೈಟಿಲಿ ಮ್ಯೂಚುವಲ್ ಸಪೋರ್ಟ್, ನಾನು ಕೊಡ್ಬೇಕು ನೀವು ಕೊಡ್ಬೇಕು, ಇದೊಂದು ಸಾಂಸ್ಕೃತಿಕ ಮತ್ತು ಸೊಸೈಟಿಯ ಫಂಕ್ಷನ್ ಗೆ ಒಂದು ಒಂದು ನಂಬಿಕೆ ಅನ್ನೋದು ಒಂದು ಫ್ರೇಮ್ ವರ್ಕ್ ಕೊಡುತ್ತೆ ಅಂತ ಹೇಳ್ತಾ ಇದೆ. ಇಟ್ ಈಸ್ ದ ಬಾಂಡ್ ದಟ್ ಡ್ಯಾಶ್ ಸಿವಿಲೈಸೇಷನ್ ಟುಗೆದರ್. ಅಂದ್ರೆ ಇದೊಂದು ಬಾಂಡ್, ಅದೇನ್ ಮಾಡುತ್ತೆ ಬಾಂಡ್ ಅಂತಂದ್ರೆ ಏನ್ ಮಾಡುತ್ತೆ, ಸಿವಿಲೈಸೇಷನ್ ಟುಗೆದರ್ ಅಂದ್ರೆ ಒಟ್ಟಿಗೆ ತರತಕ್ಕಂಥ ಏನಂತ ಕರಿತೀವಿ, ಕಂಪ್ಲೀಟ್ಸ್ ಅಂತ ಕರಿತೀವೋ ಅಲ್ಲ, ಹೋಲ್ಡ್ಸ್. ಅಂದ್ರೆ ಇಟ್ ಈಸ್ ಎ ಬಾಂಡ್ ದಟ್ ಹೋಲ್ಡ್ಸ್, ಅಂದ್ರೆ ಒಂದು ಮಾಡಿಸುತ್ತೆ, ಏನು ಸಿವಿಲೈಸೇಷನ್ ನ
ಅಂದ್ರೆ ನಮ್ಮ ಒಂದು ಏನು ನಾಗರಿಕತೆನ ಈ ಒಂದು ಸಮಾಜದ ಜೊತೆ ಹೊಂದು ಮಾಡ್ತೇವೆ ಟುಗೆದರ್. ಅಂಡ್ ಇಟ್ ಈಸ್ ದ ಸ್ಮಾಲ್ ವಾಯ್ಸ್ ಇನ್ಸೈಡ್ ಈಚ್ ಆಫ್ ಅಸ್ ದಟ್ ಅರ್ಜ್ ಅಸ್ ಟು ಬಿ ಟ್ರೂ ಟು ವಾಟ್ ವಿ ಹ್ಯಾವ್ ಬಿನ್ ಟಾಟ್. ಅಂದ್ರೆ ಇದನ್ನ ನಾವು ನಿಜವಾಗಿ ನಮಗ್ ನಾವು ನಿಜವಾಗಿರ್ಬೇಕು, ನಾವೇನ್ ಕಲ್ತಿರ್ತೀವಿ ಸಮಾಜದಿಂದ. ಸೊ ಇದನ್ನ ನಮ್ಮ ಸಾಂಸ್ಕೃತಿಕ ಸಾಮಾಜಿಕ ಈ ನಂಬಿಕೆ ಅಂತಕ್ಕಂಥದ್ದು ಈ ಒಂದು ನಾಗರಿಕತೆ ಎಲ್ಲನೂ ಕೂಡ ಒಟ್ಟಿಗೆ ಸೇರಿಸಿರತ್ತೆ. ಸೊ ರೈಟ್ ಆನ್ಸರ್ ಹೋಲ್ಡ್ಸ್ ಅಂತ ಬರ್ಬೇಕು. ಈಗ ಕೇಳಿರೋದು ಅದೇ, ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಬ್ಲಾಂಕ್ ಅಂತ ಕೇಳಿದ್ದಾರೆ. ಓಕೆ, ಅರ್ಥ ಆಯ್ತಲ್ಲ. ಈಗ ಆ ಸಿಸ್ಟಮ್ ಅಲ್ಲಿ ನೋಡು, ಕಂಪೆಲ್ಸ್ ಆಗಲ್ಲ, ಬ್ರೇಕ್ ಆಗಲ್ಲ, ಇದು ಬ್ರೇಕ್ ಮಾಡುತ್ತಾ. ಇಲ್ಲಿ ಪಾಸಿಟಿವ್ ಇದೆ, ಈ ಕಂಪ್ಲೀಟ್ ಸ್ಟೇಟ್ಮೆಂಟ್ ಏನಿದೆ ಗೊತ್ತಾ, ಪ್ಯಾಸೇಜು ನಮ್ಗೆ ಪಾಸಿಟಿವ್ ಇದೆ, ಅರ್ಥ ಮಾಡ್ಕೋಬೇಕು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಹೆಂಗೆ ಪಾಸ್ಟ್ ಅಂಡ್ ಪ್ರೆಸೆಂಟ್ ಟೆನ್ಸ್ ಕಂಟೆಕ್ಸ್ಟ್ ಏನು ಅಂತ ನೋಡಿದ್ವಲ್ಲ ಸ್ನೇಹಿತರೆ, ಈ ಕಂಪ್ಲೀಟ್ ಪ್ಯಾಸೇಜು ಪಾಸಿಟಿವ್ ಅಲ್ಲಿ ಇದೆ, ನೆಗೆಟಿವ್ ಅಲ್ಲಿ ಇಲ್ಲ. ನೆಗೆಟಿವ್ ಅಲ್ಲಿ ಇದ್ದರೆ ಬ್ರೇಕ್ಸ್ ಆಗ್ತಾ ಇತ್ತು, ಹೀಗೆ ಪಾಸಿಟಿವ್ ಇರೋದ್ರಿಂದ ಹೋಲ್ಡ್ಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಬನ್ನಿ, ವಿ ಕೆನ್ ನಾಟ್ ಡ್ಯಾಶ್ ಅವರ್ ಸ್ಪಿರಿಚುವಲ್ ಟೀಚಿಂಗ್ ಫ್ರಮ್ ಅವರ್ ಲರ್ನಿಂಗ್. ಅಂದ್ರೆ ವಿ ಕೆನ್ ನಾಟ್ ಡಿಸ್ಟಿಂಗ್ವಿಶ್ ಅಸೋಸಿಯೇಟ್ ಸೆಪರೇಟ್ ಮಾಡಿಫೈ. ನಾವು ನಮ್ಮ ಸ್ಪಿರಿಚುಯಾಲಿಟಿನ ಟೀಚಿಂಗ್ಸ್ ಲರ್ನಿಂಗ್ ಜೊತೆ ನಾವು ಸೆಪರೇಟ್ ಮಾಡಕ್ ಆಗಲ್ಲ ಅನ್ನೋ ರೀತಿ ಹೇಳ್ತಾ ಇದಾರೆ ಹೊರತು ಸೆಪರೇಟ್ ಇಸ್ ದ ರೈಟ್ ಆನ್ಸರ್. ಮಾಡಿಫೈನೂ ಅಲ್ಲ, ಅಸೋಸಿಯೇಟು ಅಲ್ಲ. ನೋಡಿ, ಈ ವರ್ಡ್ಗಳಿದೆಯಲ್ಲ ಎಲ್ಲ ಸೇಮ್ ಅನ್ಸುತ್ತೆ, ಬಟ್ ಈ ಒಂದು ಪ್ಯಾರಾಗ್ರಾಫ್ಗೆ ಯಾವ ಕಂಟೆಕ್ಸ್ಟ್ ಇದೆ ಅದಕ್ಕೆ ಯಾವ್ ಸೂಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ಇಲ್ಲಿ ಏನ್ ಬರಬೇಕು, ವಿ ಕೆನ್ ನಾಟ್ ಸೆಪರೇಟ್ ಅವರ್ ಸ್ಪಿರಿಚುಯಲ್ ಟೀಚಿಂಗ್ ಫ್ರಮ್ ಅವರ್ ಲರ್ನಿಂಗ್. ಓಕೆ, ನಮ್ಮ ಒಂದು ನಂಬಿಕೆ ಏನಿದೆ ಸ್ಪಿರಿಚುಯಾಲಿಟಿ, ನಮ್ಮ ಒಂದು ಕಲಿಕೆ ಜೊತೆ ನಾವು ಅದನ್ನ ಸೆಪರೇಟ್ ಮಾಡಕ್ ಆಗಲ್ಲ. ಅಥವಾ ಕ್ಯಾನ್ ವಿ ಸೆಪರೇಟ್ ಅವರ್ ಬಿಲೀವ್ಸ್ ಅಬೌಟ್ ಹೂ ಅಂಡ್ ವಾಟ್ ವಿ ಆರ್ ಫ್ರಮ್ ಅವರ್ ವ್ಯಾಲ್ಯೂಸ್ ಅಂಡ್ ಬಿಹೇವಿಯರ್ ಅಂತ ಇದೆ. ಓಕೆ, ಸೊ ಇದು ರೈಟ್ ಆನ್ಸರ್ ಏನು, ಸೆಪರೇಟ್. ಅರ್ಥ ಆಗ್ತಿದೆ ಅನ್ಕೋತಿದ್ದೆ ನಿಮ್ಗೆ. ಇಲ್ಲಿ ಏನ್ ಮಾಡ್ಬೇಕು, ಪಾಸಿಟಿವ್ ಫಾರ್ಮ್ ಅಲ್ಲಿ ಇದೆ ಇದು, ಅದಕ್ಕೆ ಅಂತ ವರ್ಡ್ ಯೂಸ್ ಮಾಡ್ಬೇಕು. ಮತ್ತೆ ಇಲ್ಲಿ ಬಾಂಡಿಂಗ್ ಬಗ್ಗೆ, ಸೆಪರೇಟ್ ಆಗದಿರೋ ಬಗ್ಗೆ ಮಾತಾಡ್ತಾ ಇದಾರೆ. ಸೊ ಹಾಗಾಗಿ ಇಲ್ಲಿ ವಿ ಕೆನಾಟ್ ಅಂತಿದೆ, ನೆಗೆಟಿವ್ ಇದೆ, ಅದಕ್ಕೆ ಸೆಪರೇಟ್ ಹಾಕಿರೋದು. ವಿ ಕೆನಾಟ್ ಸೆಪರೇಟ್ ಅವರ್ ಸ್ಪೆಷಲ್ ಥಿಂಗ್ಸ್. ಮಾಡಿಫೈ ಅಲ್ಲ, ಅಸೋಸಿಯೇಟ್ ಅಲ್ಲ, ಡಿಸ್ಟಿಂಗ್ವಿಶ್ ಬರಕ್ ಸಾಧ್ಯನೇ ಇಲ್ಲ. ನೋಡಿದ್ರ ಕಂಟೆಕ್ಸ್ಟ್ ಮೇಲೆ ನಾವು ಯಾವ್ದು ವರ್ಡ್ ಬೇಕು ಅನ್ನೋದನ್ನ ಚೂಸ್ ಮಾಡ್ಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ, ವಿ ಆಸ್ ದಟ್ ಎಜುಕೇಶನಲ್ ಸಿಸ್ಟಮ್ಸ್ ಡ್ಯಾಶ್ ಅವರ್ ರೈಟ್ ಟು ರಿಲಿಜಿಯಸ್ ಫ್ರೀಡಮ್ ಅಂಡ್ ಅವರ್ ರೈಟ್ ಟು ಲೈವ್ ಇನ್ ದ ಹಾರ್ಮ್. ಹೇಳಿ ಏನಿದೆ, ವಿ ಆಸ್ ದಟ್ ಎಜುಕೇಶನ್ ಸಿಸ್ಟಮ್ ರೆಕಗ್ನೈಸ್ ಅವರ್ ರೈಟ್ ಟು ರಿಲಿಜಿಯಸ್ ಫ್ರೀಡಮ್, ಅಥವಾ ಇನ್ಫರ್, ಅಥವಾ ರೀಚ್, ಅಥವಾ ಡಿಮಿನಿಷ್. ಸಿಂಪಲ್ ನೋಡಿ, ಈ ವರ್ಡ್ಗಳು ನೋಡ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ನಮ್ ವಿ ಹ್ಯಾಸ್ ದಟ್ ಎಜುಕೇಶನ್ ಅಂದ್ರೆ ನಮ್ಗೆ ಏನ್ ಹೇಳ್ಕೊಡುತ್ತೆ ಅಂತ, ಎಜುಕೇಶನ್ ಸಿಸ್ಟಮ್ ಏನ್ ಹೇಳ್ಕೊಡುತ್ತೆ, ರೆಕಗ್ನೈಸ್ ಮಾಡಬೇಕು ಏನ ಸರ್ ಅವರ್ ರೈಟ್, ಅಂದ್ರೆ ನಾವು ಅದನ್ನ ವ್ಯಾಲ್ಯೂ ಕೊಡಬೇಕು, ಅದಕ್ಕೆ ರೆಕಗ್ನೈಸ್ ಮಾಡಬೇಕು ಅವರ್ ರೈಟ್ ಟು ರಿಲಿಜಿಯಸ್ ಫ್ರೀಡಮ್. ಓಕೆ, ನಮ್ಮ ಹಕ್ಕು ಅಲ್ವಾ, ಸಾಂಸ್ಕೃತಿಕ ಹಕ್ಕು, ಮತ್ತೆ ಏನು ಸಾಮಾಜಿಕ ಹಕ್ಕು ಆಗಿರ್ಬೋದು, ಮತ್ತೆ ರಿಲಿಜಿಯಸ್ ಅಂದ್ರೆ ನಮ್ಮ ಒಂದು ಧಾರ್ಮಿಕ ಹಕ್ಕು. ಓಕೆ, ಧಾರ್ಮಿಕ ಹಕ್ಕು, ಸೊ ರಿಲಿಜಿಯಸ್ ಫ್ರೀಡಮ್ ಅಂಡ್ ಅವರ್ ರೈಟ್ ಟು ಲೈವ್ ಇನ್ ದ ಹಾರ್ಮನಿ. ಅಂದ್ರೆ ನಾವು ಒಟ್ಟಿಗೆನೆ ಶಾಂತಿಯಿಂದ ಸಹಬಾಳ್ವತೆಯಿಂದ ಬಾಳ್ಬೇಕು ಅಂತಕ್ಕಂಥದ್ದು. ಸೊ ರೆಕಗ್ನೈಸ್ ಇಸ್ ದ ರೈಟ್ ಆನ್ಸರ್. ಇದು ರೆಕಗ್ನೈಸ್, ಇಲ್ಲಿ ಸೆಪರೇಟ್, ಇಲ್ಲಿ ಹೋಲ್ಡ್ಸ್. ಅರ್ಥ ಆಗ್ತಿದೆಯಲ್ಲ. ಈ ಒಂದು ರೀತಿಲಿ ನಾವು ಇದನ್ನ ಸಾಲ್ವ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ಏನ್ ನೋಡ್ಬೇಕು ನೀವು, ಇದು ಇಷ್ಟು ಡಿಫಿಕಲ್ಟೀಸ್ ಒಂದೊಂದ್ಸಲ ಕೊಡಲ್ಲ, ಇದು ನಾನ್ ಟೆಕ್ನಿಕಲ್ ಡಿಗ್ರಿ ಲೆವೆಲ್, ಪಿ ಯು ಸಿ ಸ್ವಲ್ಪ ಈಸಿ ಇರುತ್ತೆ. ಬಟ್ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈ ಪ್ಯಾಸೇಜ್ ಪಾಸಿಟಿವಿಟಿ ಇದೆಯಾ, ನೆಗೆಟಿವ್ ಅಲ್ಲಿ ಇದೆಯಾ ಅಂತ ವರ್ಡ್ಸ್ ಚೂಸ್ ಮಾಡ್ಬೇಕು. ಕಂಟೆಕ್ಸ್ಟ್ ಏನಿದೆ, ಯಾವ ಒಂದು ಇದ್ರ ಮೇಲೆ ಮಾತಾಡ್ತಾ ಇದೆ ಅಂತ ವರ್ಡ್ ಚೂಸ್ ಮಾಡ್ಬೇಕು. ಅಂತ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ವರ್ಡ್ ನ ಚೂಸ್ ಮಾಡ್ಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಸರ್ 54-57 ಕ್ವಶನ್ಸ್ ಅಂತ ಹೆಂಗೆ ಕೊಟ್ಟಿರ್ತಾನೆ, ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದಾನೆ. ಹೆಂಗ್ ಕೊಟ್ಟಿದ್ದಾನೆ, ನೈದರ್ ಹಿ ನಾರ್ ಹಿಸ್ ಟೀಮ್. ಓಕೆ, ನೈದರ್ ಹಿ ನಾರ್ ಹಿಸ್ ಟೀಮ್ ವರ್ ಪ್ರೆಸೆಂಟ್ ದಟ್ ಡೇ. ಇಲ್ಲಿ ಯಾವುದು ಎರರು ಅಂದ್ರೆ ಎಲ್ಲಿ ತಪ್ಪಿದೆ ಈ ಸೆಂಟೆನ್ಸ್ ಅಲ್ಲಿ ಅನ್ನೋದು ನಾವು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಅವನ ಎಕ್ಸಾಂಪಲ್, ಅವನ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಿದ್ದಾನೆ ವರ್ ಅಂತಕ್ಕಂಥದ್ದು ತಪ್ಪು, ಹಾಗಾಗಿ ಈ ಸೆಂಟೆನ್ಸ್ ಇಸ್ ದ ರೈಟ್ ಆನ್ಸರ್. ವರ್ ಬದಲು ವಾಸ್ ಬರಬೇಕಾಗಿತ್ತು. ಹೌದು ಸರ್, ನೈದರ್ ಹಿ ನಾರ್ ಹಿಸ್ ಟೀಮ್. ಇಸ್ ಟೀಮ್ ಅಂದ ತಕ್ಷಣ ಒಂದು ಟೀಮ್ ಅಂತ ಬರೀತೀವಿ ಗೊತ್ತು. ಟೀಮ್, ಒಂದು ಟೀಮ್ ಅಂತಂದ್ರೆ ಏನು, ಒಂದು ತಂಡ, ಒಂದು ತಂಡ. ತಂಡ ಅಂದ ತಕ್ಷಣ ಅದು ಒಂದು, ಇದು ಸಿಂಗ್ಯುಲರ್ ಆಗುತ್ತೆ. ಓಕೆ, ಎರಡು ತಂಡ ಅಂತಿದ್ರೆ ಅದು ಪ್ಲೂರಲ್ ಆಗ್ತಿತ್ತು. ಒಂದು ತಂಡದಲ್ಲಿ 11 ಜನ ಇರಬಹುದು, ಬಟ್ ಇವರೆಲ್ಲ ಸೇರಿ ಒಂದು ಅಂತಂದಾಗ ಇಟ್ ಈಸ್ ಎ ಸಿಂಗ್ಯುಲರ್, ಸಿಂಗ್ಯುಲರ್. ಸೊ ಸಿಂಗ್ಯುಲರ್ ವರ್ಬ್ ಯೂಸ್ ಮಾಡ್ಬೇಕು ಇಲ್ಲಿ ನಾವು, ಅಲ್ವಾ, ವಾಸ್ ಯೂಸ್ ಮಾಡಬೇಕು, ವರ್ ಯೂಸ್ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಆಪ್ಷನ್ 3 ತಪ್ಪಿದೆ. ಸೊ ಇದನ್ನ ನೀವು ಟಿಕ್ ಮಾಡ್ಬೇಕಾಗತ್ತೆ ಓ ಎಂ ಆರ್ ಶೀಟ್. ಅರ್ಥ ಆಯ್ತಲ್ಲ. ಸೊ ಇಂಥದ್ದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ, ನಾವು ಇನ್ ಮಿಕ್ಕಿದ್ ಸಾಲ್ವ್ ಮಾಡೋಣ. ಬನ್ನಿ, ಸಿಂಪಲ್ ಆಗಿರುತ್ತೆ ಸರ್, ನಿಮ್ಗೆ ಡಿಫಿಕಲ್ಟೀಸ್ ಏನು ಇರಲ್ಲ. ಈ ತರ ವರ್ಬ್ಗಳು ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯೋ ಇಂಥದ್ದೇ ಕೊಟ್ಟಿರ್ತಾನೆ. ನಮ್ಗೆ ಕೆ ಪಿ ಎಸ್ ಅಲ್ಲಿ ತುಂಬಾ ಡಿಫಿಕಲ್ಟಿ ಕೊರಲ್ಲ, ಎರರ್ ಫೈಂಡಿಂಗ್ ಅಲ್ಲಿ ಬ್ಯಾಂಕಿಂಗ್ ಎಸ್ ಎಸ್ ಎಲ್ ಕೇಳ್ದಂಗೆ ಕೇಳಿರಲ್ಲ. ಓಕೆ, ಈಗ ಈ ಕ್ವಶನ್ ನೋಡಿ, ದ ಮ್ಯಾನೇಜರ್ ಅಡ್ಮೈರ್ಡ್
the way the employee had accomplished all his work and appreciating the methods adopted by him. Super agide illi yavudu tappu no error antide ee mooru sari idre no error ge neevu naakne option ge tick maadbekagutte illi yavudu tappu nodi context nodkobeku neevu yen helta ide anta the manager admired the way the employee andre avaru onthara khushi aadru ಒಪ್ಕೊಂಡ್ರು ಅಂದ್ರೆ ಆ ಒಬ್ಬ ಎಂಪ್ಲಾಯಿ ಎಂಪ್ಲಾಯಿ ಅಂದ್ರೆ ಆ ನೌಕರ ಅವ್ನ್ ಮಾಡ್ತಿರ್ತಕ್ಕಂಥ ಕೆಲಸ ಅವ್ನ್ ಮಾಡ್ತಾ ಇರೋ ರೀತಿಗೆ ಅಡ್ಮೈರ್ ಮಾಡ್ಕೊಂಡ್ರು ಓಕೆ ಒಂಥರ ಒಪ್ಕೊಂಡ್ರು ಅವನ್ನ ಅಪ್ರಿಷಿಯೇಟ್ ಮಾಡಿದ್ರು ಅಪ್ರಿಷಿಯೇಟಿಂಗ್ ದ ಮೆಥಡ್ಸ್ ಅಡಾಪ್ಟೆಡ್ ಬೈ ಹಿಮ್ ಅಂತಿದೆ ಇಲ್ಲೆಲ್ಲ ನೋಡಿ ಅಡ್ಮೈರ್ಡ್ ಓಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಎಲ್ಲ ಏನಿದೆ ಸರ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಬಟ್ ಇಲ್ಲಿ ಅಪ್ರಿಷಿಯೇಟಿಂಗ್ ಅಂತ ಬಂದ್ಬಿಡ್ತು ಇಲ್ಲಿ ನೋಡಿ ಅಕಂಪ್ಲೀಸ್ಡ್ ಅಂತಿದೆ ಇಲ್ಲಿ ಏನ್ ಬಂತು ಸರ್ ಅಂಡ್ ಅಪ್ರಿಷಿಯೇಟಿಂಗ್ ದ ಮೆಥಡ್ಸ್ ಅಂತಿದೆ ಇಲ್ಲಿ ಅಪ್ರಿಷಿಯೇಟಿಂಗ್ ಬದಲು ಅಪ್ರಿಷಿಯೇಟೆಡ್ ಬರಬೇಕು ಅಪ್ರಿಷಿಯೇಟೆಡ್ ಬರಬೇಕು ಅಲ್ವಾ ಪಾಸ್ಟ್ ಟೆನ್ಸ್ ಅಲ್ಲಿ ಇರಬೇಕು ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಯಾಕೆ ಬಂತಿಲ್ಲಿ ಅಲ್ವಾ ಸೊ ಇದು ತಪ್ಪು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಇಲ್ಲಿ ಅಂಡ್ ಅಪ್ರಿಷಿಯೇಟೆಡ್ ದ ಮೆಥಡ್ಸ್ ಅಡಾಪ್ಟೆಡ್ ಬೈ ಹಿ ಆಗ್ಬೇಕು ಇದು ಅಪ್ರಿಷಿಯೇಟಿಂಗ್ ಬದಲು ಅಪ್ರಿಷಿಯೇಟೆಡ್ ಆಗ್ಬೇಕು ಏನಾಗ್ಬೇಕು ಸರ್ ಅಪ್ರಿಷಿಯೇಟೆಡ್ ಆಗ್ಬೇಕು ಅರ್ಥ ಆಯ್ತಲ್ವಾ ಇನ್ನು ನೆಕ್ಸ್ಟ್ ಕ್ವಶನ್ ಬನ್ನಿ A strong earthquake with a magnitude, okay, the option 1, of 7.5 on the Richter scale shaked all the 115 islands located along the Pacific coast. And then, we have a bhukamp, Richter scale, strong bhukamp, 7.5 dakal agide. ಅದು ಪೆಸಿಫಿಕ್ ಓಷನ್ ಆಫ್ ರಿಂಗ್ ಏನಿದೆ ಆ ಎಲ್ಲ ಒಂದು 115 ದ್ವೀಪಗಳನ್ನು ಅಲ್ಲಾಡಿಸಿದೆ ಅಂತ ಇದೆ ಅಂದ್ರೆ ಅದು ಏನಾಗಿದೆ ಅಲುಗಾಡಿದೆ ಈ ಒಂದು ಇದರಿಂದ ಅಂತ ಇಲ್ಲಿ ಯಾವುದು ತಪ್ಪು ಆಕ್ಚುಲಿ ಇದು ಸರಿ ಅನ್ಸುತ್ತೆ ಎಲ್ಲ ಆಪ್ಷನ್ ನೋ ಇರೋದಂತ ಹಾಕ್ಬೋದು ಬಟ್ ಇಲ್ಲಿ ಒಂದು ನಾನು ನೋಡೋದಾದ್ರೆ ಸ್ನೇಹಿತರೆ ಆಪ್ಷನ್ 2 ನನ್ನ ತಪ್ಪು ಅಂತ ಹೇಳ್ಬೋದು ಯಾಕೆಂತಂದ್ರೆ ಎ ಸ್ಟ್ರಾಂಗ್ ಅರ್ಥ್ವೇಕ್ ವಿತ್ ವಿತ್ ಮ್ಯಾಗ್ನಿಟ್ಯೂಡ್ ಆಫ್ 7.5 ಆನ್ ದ ರಿಕ್ಟರ್ ಸ್ಕೇಲ್ ಶೇಕ್ಡ್ ಆಲ್ ದ 115 ಐಲ್ಯಾಂಡ್ಸ್ ಅಂತಿದೆ ಆಕ್ಚುಲಿ ಶೇಕ್ಡ್ ಅಂತ ಬರಲ್ಲ ಓಕೆ ಶೇಕ್ಸ್ ಅಂತ ಬರಬೇಕು ಶೇಕ್ಸ್ ಅಂತ ಬರಬೇಕು ಅರ್ಥ ಆಗ್ತಿದ್ಯಲ್ಲ ಶೇಕ್ಸ್ ಅಂತ ಬರಬೇಕು ಶೇಕ್ಡ್ ಅಂತ ಬರಲ್ಲ ಓಕೆ ಒಂದ್ ಸೆಕೆಂಡ್ ತಡೀರಿ ಎಸ್ ಶೇಕ್ಸ್ ಅಂತ ಬರಬೇಕು ಯಾಕೆಂದ್ರೆ ಅಥವಾ ಶೇಕ್ಡ್ ಅಂತ ಇಲ್ಲ ಪದ ಏನಕ್ಕೆ ಇಲ್ಲ ಅಂತಂದ್ರೆ ನೋಡಿ ಈಗ ಈಗ ಪ್ರೆಸೆಂಟ್ ಟೆನ್ಸ್ ಶೇಕ್ ಅಂದ್ರೆ ಸಿಂಪಲ್ ಪಾಸ್ಟ್ ಏನಾಗುತ್ತೆ ಪಾಸ್ಟ್ ಟೆನ್ಸ್ ಇದು ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಏನಾಗುತ್ತೆ ಶೋಕ್ ಆಗುತ್ತೆ ಶೋಕ್ ಓಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಪಾಸ್ಟ್ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದು ಪ್ರೆಸೆಂಟ್ ಟೆನ್ಸ್ ಓಕೆ ಇದರಿಂದ ಪಾಸ್ಟ್ ಪಾರ್ಟಿಸಿಪಲ್ ಆದ್ರೆ ಶೇಕನ್ ಅಂತ ಆಗುತ್ತೆ ಶೇಕ್ ಶೂಕ್ ಶೇಕನ್ ಅಂತ ಆಗುತ್ತೆ ಶೇಕ್ಡ್ ಅಂತ ಇಲ್ಲ ಪದ ಶೇಕ್ಸ್ ಅಂತ ಬರಬೇಕಿದು ಸೊ ದಿಸ್ ಇಸ್ ದ ತಪ್ಪು ನಮ್ಗೆ ಆಪ್ಷನ್ 2 ತಪ್ಪಾಕ್ಬೇಕು ಸೊ ಆಪ್ಷನ್ ಶೇಕ್ಸ್ ಬದಲು ಶೇಕ್ಸ್ ಅಂತ ಬರಬೇಕಾಗಿತ್ತು ಅರ್ಥ ಆಯ್ತಲ್ಲ ಇಲ್ಲಿ ಯಾಕೆ ಶೇಕ್ಸ್ ಅಂತ ಬರಬೇಕು ಅಂತಂದ್ರೆ ಐಲ್ಯಾಂಡ್ಸ್ 115 ಐಲ್ಯಾಂಡ್ಸ್ ಗಳಿವೆ ದ್ವೀಪಗಳು 115 ದ್ವೀಪಗಳಿವೆ ಬಹುವಚನ ಅದಕ್ಕೆ ಶೇಕ್ಸ್ ಅಂತ ಬರಬೇಕು ಒಂದಾಗಿದ್ರೆ ಶೇಕ್ ಅಂತ ಬರಬೇಕಾಗುತ್ತೆ ಸಿಂಪಲ್ ಶೇಕ್ ಅಂತ ಪದ ಇಲ್ಲ ಶೇಕ್ ಇದೆ ಶೂಕ್ ಇದೆ ಶೇಕನ್ ಅಂತಿದೆ ಅರ್ಥ ಆಗ್ತಿದೆಯಲ್ಲ ಎಸ್ ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಪ್ಷನ್ 2 ನಾವು ತಪ್ಪಿದೆ ಇದರಲ್ಲಿ ಏನು ಅಂದ್ರೆ ಇದು ಅರ್ಥ ಆಯ್ತಲ್ಲ ನೆಕ್ಸ್ಟ್ ಕ್ವಶನ್ ಹೋಗೋಣ ನಾನು ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ ಓಕೆ ನೀವು ಯು ಶುಡ್ ಆಲ್ಸೋ ಟ್ರೈ ಇಟ್ ಈ ಕ್ವಶನ್ ನೋಡಿ ಸಿಂಪಲ್ ಆಗಿದೆ ಈ ಕ್ವಶನ್ ದ ಸೇಫ್ಟಿ ಆಫ್ ದ ನೇಷನ್ ಇಸ್ ಪ್ಯಾರಾಮೌಂಟ್ ಅಂಡ್ ದ ಪೀಪಲ್ ಶುಡ್ ರಿಯಲೈಸ್ಡ್ ದ ಸೇಮ್ ಬೈ ಫಾಲೋಯಿಂಗ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಲೇಡ್ ಡೌನ್ ಬೈ ದ ಗೌರ್ಮೆಂಟ್ ಅಂದ್ರೆ ಏನ್ ಹೇಳ್ತಾ ಇದೆ ಅಂದ್ರೆ ಮಹತ್ವ ದ ಸೇಫ್ಟಿ ಆಫ್ ದ ನೇಷನ್ ಪ್ಯಾರಾಮೌಂಟ್ ಅಂದ್ರೆ ಮಹತ್ವವಾದದ್ದು ಅಂತ ಮಹತ್ವವಾದದ್ದು ಅಂತ ಅಂದ್ರೆ ನಮ್ಮ ದೇಶದ ಸುರಕ್ಷತೆ ಮಹತ್ವವಾಗಿರಬೇಕು ಅದಕ್ಕೆ ಜನಗಳು ಏನ್ ಮಾಡ್ಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೌರ್ಮೆಂಟ್ ಏನ್ ಹಾಕುತ್ತೆ ಅದನ್ನ ಫಾಲೋ ಮಾಡಬೇಕು ಏನ್ ಹಾಕುತ್ತೆ ಅದನ್ನ ಫಾಲೋ ಮಾಡಬೇಕು ಅದನ್ನ ಅಂಗೀಕರಿಸಬೇಕು ಅದನ್ನ ಒಪ್ಕೋಬೇಕು ಅದನ್ನ ಫಾಲೋ ಮಾಡಬೇಕು ಅಂತ ಓಕೆ ಪೀಪಲ್ ಶುಡ್ ಏನು ಅಂಗೀಕಾರ ಮಾಡಬೇಕು ರಿಯಲೈಸ್ಡ್ ದ ಸೇಮ್ ಬೈ ಫಾಲೋಯಿಂಗ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಂದೆ ಗೌರ್ಮೆಂಟ್ ಅಂತಿದೆ ಇಲ್ಲಿ ಯಾವ್ದು ತಪ್ಪು ಯಾವ್ದು ಸರಿ ಎಗೇನ್ ಇಲ್ಲಿ ನಾನು ಹೇಳ್ತಾ ಇದೆಯಲ್ಲ ಕೆ ಪಿ ಎಸ್ ಅಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಏನ್ ಎಂತ ಇರತ್ತೆ ಗೊತ್ತಾ ಟೆನ್ಸ್ ಬಗ್ಗೆ ಇರುತ್ತೆ ಸರ್ ಓಕೆ ಮತ್ತೆ ನಾನು ಮಾಡಿದೀನಿ ಒಂದ್ ಮೂರ್ನಾಲ್ಕು ಒಂದ್ 6 ವಿಡಿಯೋಸ್ ಏನೋ ಗ್ರಾಮರ್ ಮಾಡಿದ್ದೀನಿ ದಯವಿಟ್ಟು ನೋಡ್ಕೊಳ್ಳಿ ಟೆನ್ಸ್ ಬಗ್ಗೆ ಇರ್ಬೋದು ಮತ್ತೆ ಒಂದಷ್ಟು ಪ್ಲೂರಲ್ ಎಲ್ಲಿ ಪ್ಲೂರಲ್ ವರ್ಡ್ ಯೂಸ್ ಮಾಡಬೇಕು ಮತ್ತೆ ಇನ್ನೊಂದ್ ಏನ್ ಕೇಳ್ಬೋದು ವರ್ಬ್ ಬಗ್ಗೆ ಇರುತ್ತೆ ವರ್ಬ್ ಮತ್ತೆ ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ವರ್ಬ್ ಗಳನ್ನ ಯೂಸ್ ಮಾಡ್ಬೇಕಾ ಮತ್ ಓಕೆ ಮತ್ತೆ ಇನ್ನೇನ್ ಕೊಡ್ತಾನೆ ನಿಮ್ಗೆ ಮ್ಯಾಕ್ಸಿಮಮ್ ನಿಂತದೇ ಕೊಡೋದು ಮತ್ತೆ ನಮ್ಗೆ ಇದ್ ಕೊಡ್ತಾನೆ ಏನ್ ಕೊಡ್ಬೋದು ಆನ್ ಎಲ್ಲಿ ಯೂಸ್ ಮಾಡ್ಬೇಕು ಓಕೆ ದಾ ಎಲ್ಲಿ ಯೂಸ್ ಮಾಡ್ಬೇಕು
ಓಕೆ ಅಟ್ಟೆಲ್ ಯೂಸ್ ಮಾಡಬೇಕು ಇಂಥದ್ರ ಮೇಲೆ ಕೊಡ್ತಾನೆ. ಇಲ್ಲಿ ತಪ್ಪ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಟೂ ತಪ್ಪಿದೆ. ಯಾಕಿದೆ ನೋಡಿ, ಸೇಫ್ಟಿ ಆಫ್ ದ ನೇಷನ್ ಇಸ್ ಪ್ಯಾರಮೌಂಟ್. ನೋಡಿ ಈಸ್ ಸಿಂಪಲ್, ಸಿಂಪಲ್ ಅಲ್ಲಿ ಇದೆ. ಈಸ್ ಸಿಂಪಲ್ ಏನಾದ್ರು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಸರ್, ವಾಸ್ ಅಂತಿಲ್ಲ. ಹಾಗಾಗಿ ಅಂಡ್ ಪೀಪಲ್ ಶುಡ್ ರಿಯಲೈಸ್, ಪೀಪಲ್ ಶುಡ್ ರಿಯಲೈಸ್ ಆಗ್ಬೇಕಿದು, ರಿಯಲೈಸ್ಡ್ ಅಲ್ಲ. ಸಿಂಪಲ್ ನೋಡಿ ಇದು ಈಸ್ ಏನಿದೆ ಸರ್, ಪ್ರೆಸೆಂಟ್ ಟೆನ್ಸ್ ಇದೆ. ನೋಡಿ ಸಿಂಪಲ್ ಸಿಂಪಲ್ ಕೊಡ್ತಾನೆ ಸರ್ ಅಷ್ಟೇ. ಅವನು ಕೆ ಪಿ ಎಸ್ ಸಿಗೆ ಕೇಳತ್ತ ಇಂಗ್ಲಿಷ್ ಸಿಂಪಲ್ ಆಗಿರುತ್ತೆ. ಸೊ ಆಪ್ಷನ್ ಟೂ ತಪ್ಪು ಇಲ್ಲಿ. ಸೊ ಹಾಗಾಗಿ ನೀವು ಇದಕ್ಕೆ ಟಿಕ್ ಮಾಡಬೇಕು, ಇನ್ನೆಲ್ಲ ಸರಿಗಿದೆ. ಓಕೆ ಬೈ, ನೆಕ್ಸ್ಟ್ ಹೋಗೋಣ. ಎಸ್, ಈ ಇದನ್ನ ನಿಮ್ಗೆ ಹೋಮ್ವರ್ಕ್ ಕೊಡ್ತೇನೆ. ಸಿಂಪಲ್ ಆಗಿದೆ, ಚೆಕ್ ಮಾಡಿ ಎಲ್ಲಿ ಎರರ್ ಇದೆ ಮತ್ತೆ ಏನ್ ಎರರ್ ಇದೆ ಹೇಳಬೇಕು. ಒಂದನೇದ್ರಲ್ಲಿ ಎರರ್ ಇದ್ರೆ ಕಮೆಂಟ್ ಮಾಡಿ, ಎರಡನೇದ್ರಲ್ಲಿ ಎರರ್ ಇದ್ರೆ ಕಮೆಂಟ್ ಮಾಡಿ, ಮೂರನೇದಲ್ಲಿ ಇದ್ರೆ ಕಮೆಂಟ್ ಮಾಡಿ, ಮತ್ತೆ ಈ ಮೂರನೇದಲ್ಲಿ ಯಾವ ಪದ ಎರರ್ ಇದೆ ಅದಕ್ಕೆ ಕರೆಕ್ಟ್ ಏನು ಅದನ್ನ ನೀವು ಕಮೆಂಟ್ ಮಾಡಬೇಕು. ಇಲ್ಲಿ ಏನಿದೆ, ದೇ ಆರ್ ಲುಕಿಂಗ್ ಫಾರ್ ಎ ಪಬ್ಲಿಕ್ ರಿಲೇಷನ್ ಆಫೀಸರ್ ವಿತ್ ಡೈನಾಮಿಕ್ ಅಪಿಯರೆನ್ಸ್. ಅಂದ್ರೆ ಪಬ್ಲಿಕ್ ರಿಲೇಷನ್ ಅಂದ್ರೆ ಪಬ್ಲಿಕ್ ಅಂತಂದ್ರು ನಮ್ಮ ಸರಕಾರಿ, ಓಕೆ, ನಾಗರಿಕ ಸಂಸ್ಥೆ ಏನಿದೆ ಅದಕ್ಕೆ ಒಬ್ಬ ರಿಲೇಷನ್ ಆಫೀಸರ್ ಬೇಕು. ಡೈನಾಮಿಕ್ ಅಪಿಯರೆನ್ಸ್ ಆಗಿರಬೇಕು. ಹೂ ಕ್ಯಾನ್ ಇನ್ಸ್ಪೈರ್ ಕಾನ್ಫಿಡೆನ್ಸ್ ತ್ರೂ ಹಿಸ್ ಕಲ್ಟಿವೇಟ್ ಮ್ಯಾನರ್. ಅವನ ಕೆಲಸದ ಮೇಲೆ ಮಾಡೋ ರೀತಿ ನೋಡಿ ನಮಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂತ ಇದೆ. ಇಲ್ಲಿ ಯಾವುದು ತಪ್ಪು, ತಪ್ಪಿಲ್ಲ ಅಂದ್ರೆ ನೋ ಎರರ್ ಅಂತ ಹಾಕಿ. ಸೊ ಇದು ನಾನು ನಿಮ್ಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ದಿಸ್ ಇಸ್ ಹೋಮ್ವರ್ಕ್ ಫಾರ್ ಯು, ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಏನು ಸರ್, ಪಿ ಕ್ಯೂ ಆರ್ ಎಸ್. ಪಿ ಕ್ಯೂ ಆರ್ ಎಸ್ ಅಂತೂ ನಾನು ಹೇಳ್ತಾ ಇದ್ದೀನಲ್ಲ ಸ್ನೇಹಿತರೆ, ಈಸಿ ಇರುತ್ತೆ, ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಈ ತರ ಒಂದು ಲೆಂತ್ ಕೊಟ್ರೆ, ಸಿಂಗಲ್ ಲೈನ್ ಅಲ್ಲಿ ಕೊಟ್ರೆ ಪಿ ಕ್ಯೂ ಆರ್ ಎಸ್ ಅಥವಾ ಕ್ಯೂ ಆರ್ ಪಿ ಎಸ್ ಅಂತ ಇರುತ್ತೆ. ಸಿಂಗಲ್ ಲೈನ್ ಕೊಟ್ರೆ ಡೆಡ್ಲಿ ಈಸಿ. ಇಂಥದ್ರಲ್ಲಿ ಈ ಒಂದನೇ ಸ್ಟೇಟ್ಮೆಂಟ್ ಆರನೇ ಸ್ಟೇಟ್ಮೆಂಟ್ ಫಿಕ್ಸ್ ಕೊಟ್ಟಿರ್ತಾರಲ್ಲ, ಇಂಥದ್ ಕೊಟ್ರು ಈಸಿ, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ, ಜಸ್ಟ್ ನೀವು ಓದ್ಬೇಕಷ್ಟೇ. ಯಾಕಂದ್ರೆ ಇಂಥದ್ ಕೊಟ್ಟಾಗ ಪೇರ್ ಮಾಡಕ್ ಈಸಿ ಆಗುತ್ತೆ. ಒಂದ್ ಜೊತೆ ಯಾವ್ದು ಪೇರ್ ಮಾಡಬಹುದು ಅಂದ್ರೆ ಇದ್ರ ಜೊತೆ ಯಾವ್ದು ಬಂದ್ ಕೂತ್ಕೊಳ್ಳುತ್ತೆ ಅಂತ ಈಸಿಯಾಗಿ ಕಂಡಿಡಬಹುದು, ಮತ್ತೆ ಈ ಇದ್ರ ಜೊತೆ ಕೊನೆಗೆ ಹಿಂದೆ ಯಾವ್ದು ಕೂತ್ಕೊಳ್ಳುತ್ತೆ ಅಂತ ಈಸಿಯಾಗಿ ಕಂಡಿಡಬಹುದು. ಅಕಸ್ಮಾತ್ ಬರೀ ಪಿ ಕ್ಯೂ ಆರ್ ಎಸ್ ಅಂತ ಕೊಟ್ಬಿಟ್ರೆ ಆಗ ನೀವು ಮೊದಲನೇ ಸ್ಟೇಟ್ಮೆಂಟ್ ಇಂಡಿಪೆಂಡೆಂಟ್ ಆಗಿರ್ಬೇಕು. ಇದಕ್ಕೆ ಪಿ ಕ್ಯೂ ಆರ್ ಎಸ್ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಪ್ಲೇಲಿಸ್ಟ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಇದೇ ಒಂದು ನನ್ನ ಪ್ಲೇಲಿಸ್ಟ್ ಲಿಂಕ್ ಹಾಕಿರ್ತೇನೆ, ನೋಡ್ಕೊಳ್ಳಿ. ಪಿ ಕ್ಯೂ ಆರ್ ಎಸ್ ಬಗ್ಗೆ ವೆರೈಟಿ ವೆರೈಟಿ ಆಫ್ ಕ್ವಶನ್ಸ್, ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಟ್ರಿಕ್ಸ್ ಏನು, ಹೆಂಗೆ ಸಾಲ್ವ್ ಮಾಡಬೇಕು, ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇನೆ. ಓಕೆ, ಈಗ ಬನ್ನಿ ಇದನ್ನು ಸಾಲ್ವ್ ಮಾಡೋಣ. ಏನಿಲ್ಲ, ಫಸ್ಟ್ ನಾನು ಏನ್ ಮಾಡಬೇಕು, ನೀವು ಎಲ್ಲ ಸೆಂಟೆನ್ಸ್ ಓದ್ಕೋಬೇಕು. ಓದ್ಕೊಂಡು ನಮಗೆ ಪೇರ್ ಯಾವ್ದಾಗುತ್ತೆ ಅಂತ ಮಾಡ್ತಾ ಹೋಗ್ಬೇಕು, ಅಷ್ಟೇ ಸಿಂಪಲ್. ಈಗ ಎವ್ರಿ ಇಯರ್ ವಿ ಸಿ ಮೋರ್ ಅಂಡ್ ಮೋರ್ ವೆಹಿಕಲ್ಸ್ ಇನ್ ದ ಸಿಟೀಸ್. ಓಕೆ, ಇನ್ ಅದರ್ ಕಂಟ್ರೀಸ್ ಪೀಪಲ್ ಆರ್ ಟ್ರೈಯಿಂಗ್ ಟು ರೆಡ್ಯೂಸ್ ದ ಅಮೌಂಟ್ ಆಫ್ ಆಯಿಲ್ ಅಂಡ್ ಪೆಟ್ರೋಲ್ ದೇ ಯೂಸ್. ಓಕೆ, ಆಸ್ ದೇ ಆರ್ ಅವೇರ್ ದಟ್ ಇಟ್ ಪೊಲ್ಯೂಟ್ ದ ಅಟ್ಮಾಸ್ಫಿಯರ್ ಅಂಡ್ ಕಾಸಸ್ ಗ್ಲೋಬಲ್ ವಾರ್ಮಿಂಗ್. ಮೆನಿ ಆಫ್ ದೆಮ್ ಹ್ಯಾವ್ ಎ ವೆರಿ ಬಿಗ್ ಎಂಜಿನ್ಸ್ ವಿಚ್ ಯೂಸಸ್ ಲಾಟ್ ಆಫ್ ಪೆಟ್ರೋಲ್ ಅಂಡ್ ಆರ್ ಸೋರ್ಸ್ ಆಫ್ ಪೊಲ್ಯೂಷನ್. ದೇ ಡೂ ದಿಸ್ ಬೈ ಡ್ರೈವಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡ್ ಬೈ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಐ ಥಿಂಕ್ ಇಟ್ಸ್ ಟೈಮ್ ವಿ ಶುಡ್ ಸ್ಟಾರ್ಟ್ ಟು ರೆಡ್ಯೂಸ್ ಅವರ್ ಫ್ಯೂಯಲ್ ಕನ್ಸಂಪ್ಷನ್ ಅಂಡ್ ಥಿಂಕ್ ಅಪ್ ಸೀರಿಯಸ್ಲಿ ಅಬೌಟ್ ಅವರ್ ಅಟ್ಮಾಸ್ಫಿಯರ್. ಸೊ ಇಲ್ಲಿ ಒಂದು ಪೆಟ್ರೋಲು, ಡೀಸೆಲ್, ವೆಹಿಕಲ್, ಅದನ್ನ ಹೆಂಗೆ ಪೊಲ್ಯೂಷನ್ ಕಮ್ಮಿ ಮಾಡಬೇಕು, ಎಲೆಕ್ಟ್ರಿಕಲ್ ವೆಹಿಕಲ್ ಈ ರೀತಿ ಇದೆ. ಸಿಂಪಲ್ ಅಲ್ವಾ ಸರ್, ಸಿಂಪಲ್. ಇಲ್ಲಿ ಏನ್ ಮಾಡ್ಬೇಕು, ನಾನ್ ನಿಮ್ಗೆ ಹೇಳಿದೀನಿ, ಆಪ್ಷನ್ ಮೆಥಡ್ ಮಾಡಬಹುದು. ಇಲ್ಲಿ ಲೆಂತ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬಹುದು, ಬಟ್ ಫಸ್ಟ್ ಪೇರ್ ಮಾಡ್ಕೊಂಬಿಡಿ, ಒಂದ್ರ ಜೊತೆ ಯಾವ್ದು ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಂಬಿಡಿ, ಅವಾಗ ಆಪ್ಷನ್ ಮೆಥಡ್ ಬಂದ್ಬಿಡೋಣ. ಈಗ ನೋಡಿ, ಎವ್ರಿ ಇಯರ್ ವಿ ಸಿ ಮೋರ್ ಅಂಡ್ ಮೋರ್ ವೆಹಿಕಲ್ಸ್ ಇನ್ ದ ಸಿಟೀಸ್ ಅಂತಿದೆ. ಓಕೆ, ನೆಕ್ಸ್ಟ್ ಇದಕ್ ಕನೆಕ್ಟ್ ಯಾವ್ದಾಗುತ್ತೆ, ಇನ್ ದ ಅದರ್ ಕಂಟ್ರೀಸ್ ಆಗುತ್ತಾ, ನೋ, ಇದು ಯಾವ್ದೋ ಇದಕ್ಕೆ ಸಂಬಂಧನೇ ಆಗ್ತಾ ಇಲ್ಲ. ಓಕೆ, ಇದಾಗುತ್ತಾ, ಆಸ್ ದೇ ಆರ್ ಅವೇರ್ ದಟ್ ಇಟ್ ಪೊಲ್ಯೂಟ್ಸ್, ನೋ, ಇದಕ್ಕೂ ಇದಕ್ಕೂ ಕನೆಕ್ಟ್ ಆಗಲ್ಲ. ಮೆನಿ ಆಫ್ ದೆಮ್, ನೋಡಿ ಇದು ಕನೆಕ್ಟ್ ಆಗುತ್ತೆ. ಎವ್ರಿ ಇಯರ್ ಸಿ ಮೋರ್ ಅಂಡ್ ಮೋರ್ ವೆಹಿಕಲ್ಸ್ ಇನ್ ದ ಸಿಟೀಸ್, ಅಂದ್ರೆ ಜಾಸ್ತಿ ಜಾಸ್ತಿ ವೆಹಿಕಲ್ ಎವ್ರಿ ಇಯರ್ ಬರ್ತಾ ಇದೆ ಸಿಟಿಲಿ. ಮೆನಿ ಆಫ್ ದೆಮ್ ಅದರಲ್ಲಿ ವೆರಿ ಬಿಗ್ ಗೆಜ್ಜಿಸ್ ವಿಚ್ ಯೂಸಸ್ ಲಾಟ್ ಆಫ್ ಪೆಟ್ರೋಲ್ ಅಂಡ್ ಆರ್ ಸೋರ್ಸ್ ಆಫ್ ಪೊಲ್ಯೂಷನ್. ಇವುಗಳ ವೆಹಿಕಲ್ ಅಲ್ಲಿ, ಈ ವೆಹಿಕಲ್ ಏನಿದೆ ಅದರಲ್ಲಿ ನೋಡಿದ್ರ ನನ್ನ ಮ್ಯಾಚ್ ಸಿಕ್ತು, ಇದೆರಡು ಪೇರ್ ಆಯ್ತು. ಸೊ ಇದೆರಡು ಒಂದು ಗುಂಪು, ಇದಾದ್ಮೇಲೆ ಇದೇ ಬರಬೇಕು ಅಂತ. ಓಕೆ, ಸೊ ಮೆನಿ ಆಫ್ ದೆಮ್ ಅಂದ್ರೆ ಈ ಒಂದಷ್ಟು ವೆಹಿಕಲ್ ಅಲ್ಲಿ ಬಿಗ್ ಎಂಜಿನ್ಸ್ ಗಳಿವೆ, ಜಾಸ್ತಿ ಪೆಟ್ರೋಲ್ ಕುಡಿಯುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಸೇಮ್ ಅಲ್ವಾ? ಓಕೆ, ನನಗೆ ಸಿಗ್ತಾ. ಸೊ ಮೊದಲನೇದು ಆರ್ ಆಗ್ಬೇಕು. ಇಲ್ಲಿ ನೋಡಿ, ಪಿ ಇದೆ, ಕ್ಯೂ ಇದೆ, ಆರ್ ಇದೆ, ಎಸ್ ಇದೆ. ಇಲ್ಲಿ ಎಲ್ಲೂ ಆರ್ ಇಲ್ಲ, ಇದೊಂದೇ ಇದೆ. ಕಣ್ಣು ಮುಚ್ಕೊಂಡು ಟಿಕ್ ಮಾಡ್ಬೋದು. ನೋಡ್ರ, ದಿಸ್ ಇಸ್ ದ ಶಾರ್ಟ್ ಕಟ್ ವೇ, ದಿಸ್ ಇಸ್ ದ ಶಾರ್ಟ್ ಕಟ್ ವೇ ಸ್ನೇಹಿತರೆ. ನಾವು ಸಾಲ್ವ್ ಮಾಡೋದೇ ಬೇಕಾಗಿಲ್ಲ. ಇಫ್ ಯು ಆರ್ ಕನ್ಫರ್ಮ್ ದಟ್ ಒನ್ ಆದ್ಮೇಲೆ ಆರ್ ಬರ್ಲೇಬೇಕು ಅಂದ್ರೆ ನಾವು ಕಣ್ಣು ಮುಚ್ಕೊಂಡು ಟಿಕ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬಿಡೋದು, ಇದ್ಯಾವ್ದು ಅಲ್ಲ ಅಂತ. ಬಟ್ ಸ್ಟಿಲ್ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ, ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್. ಈಗ ನನಗೆ ಇಲ್ಲಿ ಸಿಕ್ಕೋಯ್ತು, ಈಗ ಏನ್ ಮಾಡ್ತೀನಿ ಗೊತ್ತಾ, ಇದಾದ್ಮೇಲೆ ಪಿ ಕನೆಕ್ಟ್ ಆಗುತ್ತಾ ನೋಡ್ತೀನಿ. ಯಾಕಂದ್ರೆ ಇಲ್ಲಿ ಪಿ ಇದೆ ನೋಡಿ. ಮೆನಿ ಆಫ್ ದೆಮ್ ಹ್ಯಾವ್ ವೆರಿ ಬಿಗ್ ಎಂಜಿನ್ಸ್ ವಿಚ್ ಯೂಸ್ ಲಾಟ್ ಆಫ್ ಪೆಟ್ರೋಲ್ ಅಂಡ್ ಆರ್ ಸೋರ್ಸ್ ಆಫ್ ಪೊಲ್ಯೂಷನ್. ನೆಕ್ಸ್ಟ್, ಇನ್ ಅದರ್ ಕಂಟ್ರೀಸ್ ಪೀಪಲ್ ಆರ್ ಟ್ರೈಯಿಂಗ್ ಟು ರೆಡ್ಯೂಸ್ ದ ಅಮೌಂಟ್ ಆಫ್ ಆಯಿಲ್ ಅಂಡ್ ಪೆಟ್ರೋಲ್ ದೇ ಯೂಸ್. ಓಕೆ, ಅದಾದ್ಮೇಲೆ ಕ್ಯೂ ಇದೆ ಇಲ್ಲಿ. ಓಕೆ, ಆಸ್ ದೇ ಆರ್ ಅವೇರ್ ದಟ್ ಇಟ್ ಪೊಲ್ಯೂಟ್ಸ್ ದಟ್ ಅಟ್ಮಾಸ್ಫಿಯರ್ ಅಂಡ್ ಕಾಸಸ್ ಗ್ಲೋಬಲ್ ವಾರ್ಮಿಂಗ್. ಎಸ್, ಆಮೇಲೆ ದೇ ಶುಡ್ ದಿಸ್, ನೋಡಿ,
ಕ್ಯೂ ಆದ್ಮೇಲೆ ಎಸ್ ಬರಲೇಬೇಕು. ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ಪೊಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದಾರೆ, ಇಲ್ಲಿ ಆ ಪೊಲ್ಯೂಷನ್ ರೆಡ್ಯೂಸ್ ಮಾಡ್ಬೇಕಲ್ಲ. ದೇ ಡೂ ದಿಸ್ ಬೈ ಡ್ರೈವಿಂಗ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂಡ್ ಬೈ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಎಸ್, ಐ ಥಿಂಕ್ ಇಟ್ಸ್ ಅ ಟೈಮ್ ವಿ ಶುಡ್ ಸ್ಟಾರ್ಟ್ ಟು ರೆಡ್ಯೂಸ್ ಅವರ್ ಫ್ಯೂಯಲ್ ಕನ್ಸಂಪ್ಷನ್ ಅಂಡ್ ಥಿಂಕ್ ಸೀರಿಯಸ್ಲಿ ಅಬೌಟ್ ಅವರ್ ಅಟ್ಮಾಸ್ಫಿಯರ್. ನೋಡಿ, ಆರ್ ಆದ್ಮೇಲೆ ಎಸ್ ಬರಲೇಬೇಕು ಅಂತ ನನಗೆ ಪೇರ್ ಸಿಕ್ಕೋಯ್ತು. ಹೆಂಗ್ ಸಿಕ್ಕೋಯ್ತು ಸರ್ ಆರ್ ಆದ್ಮೇಲೆ ಎಸ್ ಬರಲೇಬೇಕು ಅಂತ? ಇಲ್ಲಿ ಆರ್ ಅಲ್ಲಿ ಏನಿದೆ, ಇಟ್ ಇಸ್ ಅ ಟೈಮ್ ನಾವು ಫ್ಯೂಯಲ್ ಕನ್ಸಂಪ್ಷನ್ ತೆಗೆದು ಸೀರಿಯಸ್ ಆಗಿ ಥಿಂಕ್ ಮಾಡ್ಬೇಕು ಅಟ್ಮಾಸ್ಫಿಯರ್ ಬಗ್ಗೆ ಅಂತಿದೆ. ಸೊ ಹಂಗ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಇದರಿಂದ ಏನಾದ್ರು ಅದಕ್ಕೆ ಸಂಬಂಧಪಟ್ಟಂತಿರ್ಬೇಕು. ಇದಿದೆ, ಎಸ್ ಇದೆ ನೋಡಿ, ದೇ ಡೂ ದಿಸ್ ಬೈ ಡ್ರೈವಿಂಗ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂಡ್ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಥಿಂಕ್ ಮಾಡ್ಬೇಕು ಅಂತ ಆರನೇ ಸ್ಟೇಟ್ ಅಲ್ಲಿ ಇದೆ. ಸೊ ಎಸ್ ಆದ್ಮೇಲೆ ಆರ್ ಬರ್ಬೇಕು, ಲಾಸ್ಟ್ ಅಲ್ಲಿ ಎಸ್ ಇದೆ, ಇಲ್ಲಿದೆ, ಇಲ್ಲಿದೆ. ಓಕೆ, ಇದೆರಡಂತೂ ಗಾನ್ ಕೇಸ್ ಆದವು ಅಲ್ವಾ? ಸೊ ಎಸ್ ಆದ್ಮೇಲೆ ಆರು, ಇನ್ ಮಧ್ಯ ನಮಗ್ ನಾನ್ ನಿಮ್ಗೆ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಹೇಳಿದೆ. ಸೊ ಆರ್ ಆದ್ಮೇಲೆ ಪಿ ಇದಿರೋದೇ ಒಂದೇ ಆಪ್ಷನ್ ಅಲ್ಲಿ ಆರ್. ಸೊ ಕಣ್ಣು ಮುಚ್ಕೊಂಡು ಆರ್ ಪಿ ಕ್ಯೂ ಎಸ್ ಅಂತ ಟಿಕ್ ಮಾಡ್ಬೋದು. ನೋಡಿ, ವೆರೈಟಿ ವೆರೈಟಿ ಅಲ್ಲಿ ಸಾಲ್ವ್ ಮಾಡ್ಬೋದು, ಇದೆಲ್ಲ ನಿಮ್ ಬುದ್ಧಿವಂತಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಒಂದು ಇನ್ನೊಂದರ ಹೆಂಗ್ ಮಾಡ್ಬೋದು, ಈ ಎಲ್ಲಾ ಆಪ್ಷನ್ ಗಳನ್ನೂ ಓದ್ತಾ ಬರ್ಬೋದು. ಆಪ್ಷನ್ ಅಲ್ಲಿ ಪಿ ಕ್ಯೂ ಆರ್ ಎಸ್ ಓದೋದು, ಕನೆಕ್ಟ್ ಆಗುತ್ತೋ ನೋಡೋದು, ಆಗಲ್ವಾ ಬಿಡಾಕೋದು, ಇದನ್ನ ಓದೋದು, ಇದ್ರ ಜೊತೆ ಕನೆಕ್ಟ್ ಮಾಡ್ಕೊಂಡು ಪಿ ಆದ್ಮೇಲೆ ಕ್ಯೂ ಬರುತ್ತಾ ನೋಡೋದು, ಆ ಪಿ ಬರುತ್ತಾ ನೋಡೋದು, ಆರ್ ಬರುತ್ತಾ ನೋಡೋದು, ಬಂದ್ರೆ ಇದಾದ್ಮೇಲೆ ಇದು ಬರುತ್ತಾ ನೋಡೋದು, ಇದಾದ್ಮೇಲೆ ಇದು ಬರುತ್ತಾ ನೋಡೋದು, ಎಲ್ಲ ಆಪ್ಷನ್ ಚೆಕ್ ಮಾಡ್ಬೇಕು. ಅವಾಗ ನಿಮ್ಗೆ ರೈಟ್ ಆನ್ಸರ್ ಅಂತ ಸಿಗುತ್ತೆ, ಬಟ್ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸ್ವಲ್ಪ ನೀವು ಬುದ್ಧಿ ಓಡಿಸಿದ್ರೆ ಈ ತರ ಶಾರ್ಟ್ ಕಟ್ ಅಲ್ಲಿ ಮಾಡ್ಕೋಬಹುದು. ಈಗ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡೋಣ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಏನಿದೆ ಬನ್ನಿ, ಅಗೇನ್ ಫುಲ್ ಓದಿ ಫಸ್ಟ್. ಅವರ್ ಸೊಸೈಟಿ ಇಸ್ ಬಿಲ್ಟ್ ವಿತ್ ಮನಿ ಫಾರ್ ಮೋರ್ಟಾರ್, ಮನಿ ಇಸ್ ಪ್ರೆಸೆಂಟ್ ಇನ್ ಎವ್ರಿ ಜಾಯಿಂಟ್ ಆಫ್ ಸರ್ಕಂಫರೆನ್ಸ್. ದುಡ್ಡು ಬಗ್ಗೆ ಮಾತಾಡ್ತಾ ಇದ್ದಾರೆ. Money gives us food, shelter and privacy. It might be named the social atmosphere since in society it is by that alone that men continue to live. Okay. It permits us to be clean in person, enables us to help the distress of others. Okay. Only through that can they reach our affect one another and puts us above necessity so that we can choose the best of life. ಅಂದ್ರೆ ದುಡ್ಡು ಬಗ್ಗೆ, ಅದ್ರ ಸೊಸೈಟಿ ಹೆಂಗಿರುತ್ತೆ, ನಾವು ಒಬ್ರಿಗೊಬ್ರು ಹೆಂಗಿರ್ಬೇಕು, ಸೊ ಅದು ಬಿಟ್ಟು ಬೇರೆ ಇದೆ, ಈ ರೀತಿ ಏನೋ ಮಾತಾಡ್ತಾ ಇದಾರೆ ಸರ್. ಈಗ ಎಗೇನ್ ಏನ್ ಮಾಡ್ಬೇಕು, ಫಸ್ಟ್ನೇ ಆಪ್ಷನ್ ಅಲ್ಲಿ ಪೇರ್ ಮಾಡ್ಕೊಳ್ಳಿ, ಒಂದ್ ಜೊತೆ ಯಾವ್ದು ಸೂಟ್ ಆಗುತ್ತೆ, ಆರ್ ಜೊತೆ ಯಾವ್ದು ಸೂಟ್ ಆಗುತ್ತೆ. ಈಗ ಒಂದು ಫಸ್ಟ್ ಓದಿ, ಇದಾದ ತಕ್ಷಣ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕನೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ಓದ್ಬೇಕಾದ್ರೆ ಎರಡ್ ಸಲ ಓದಿಬೇಕಾದ್ರೆ, ಎರಡನೇ ಸಲ ಓದ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ಅವರ್ ಸೊಸೈಟಿ ಇಸ್ ಬಿಲ್ಟ್ ವಿತ್ ಮನಿ ಫಾರ್ ಮೋರ್ಟರ್, ಮನಿ ಇಸ್ ಪ್ರೆಸೆಂಟ್ ಇನ್ ಎವ್ರಿ ಜಾಯಿಂಟ್ ಆಫ್ ಸರ್ಕಮ್ಟೆನ್ಸಸ್. ಅಂದ್ರೆ ನಮ್ಮ ಸಮಾಜದಲ್ಲಿ ಸೊಸೈಟಿ ಹಂಗಿದೆ, ಎಲ್ಲದಕ್ಕೂ ದುಡ್ಡು ಬೇಕು, ಅದೊಂಥರ ಸಿಮೆಂಟ್ ನೀರ್ ತರ ಆಗಿದೆ, ಎಲ್ಲದಕ್ಕೂ ಬಾಂಡಿಂಗ್ ಬೇಕೇ ಬೇಕು. ಮನಿ ಇಸ್ ಪ್ರೆಸೆಂಟ್ ಇನ್ ಎವ್ರಿ ಜಾಯಿಂಟ್ ಆಫ್ ಸರ್ಕಲ್, ಎಲ್ಲಾ ಕಡೆನೂ ಮನಿ ಇದೆ ಅಂತಿದೆ. ಓಕೆ, ಮನಿ ಗಿವ್ ಅಸ್ ಫುಡ್ ಅಂತಿದೆ, ಇದಕ್ಕೆ ಇದು ಕನೆಕ್ಟ್ ಆಗುತ್ತಾ ನೋಡೋಣ. ಇಟ್ ಮೈಟ್ ಬಿ ನೇಮ್ಡ್ ದ ಸೋಷಿಯಲ್ ಅಟ್ಮಾಸ್ಫಿಯರ್ ಸಿನ್ಸ್ ಇನ್ ಸೊಸೈಟಿ. ನೋಡಿ, ಸಮಾಜದ ಬಗ್ಗೆ ಮಾತಾಡ್ತಾ ಇದ್ರು ಇಲ್ಲಿ ಅಲ್ವಾ, ಸೊಸೈಟಿ ಬಗ್ಗೆ. ಸೊ ನೆಕ್ಸ್ಟ್ ಸೊಸೈಟಿ ಇಲ್ಲಿದೆ, ಓಕೆ ಇಲ್ಲಿದೆ ಸೋಷಿಯಲ್, ಓಕೆ ಇಲ್ಲಿದೆ ಸೊಸೈಟಿ ಇಲ್ಲಿದೆ ಸೋಷಿಯಲ್ ಅಟ್ಮಾಸ್ಫಿಯರ್ ಸಿನ್ಸ್ ಇನ್ ಸೊಸೈಟಿ ಇಟ್ ಈಸ್ ಬೈ ದಟ್ ಅಲೋನ್ ದಟ್ ಮೆನ್ ಕಂಟಿನ್ಯೂ ಟು ಲೈವ್. ಸೊ ಆಟೋಮೆಟಿಕ್ ಆಗಿ ಒಂದು ಮತ್ತೆ ಕ್ಯೂ ಪೇರ್ ಆಗೋಯ್ತು, ಪಿ ಆಗಲ್ಲ. ಚೆಕ್ ಮಾಡಿ ಬೇಕಾರೆ, ಮನಿ ಇಸ್ ಪ್ರೆಸೆಂಟ್ ಇನ್ ಎವ್ರಿ ಜಾಯಿಂಟ್ ಆಫ್ ಸರ್ಕಮ್ಟೆನ್ಸಸ್, ಮನಿ ಗಿವ್ ಅಸ್ ಫುಡ್, ಶೆಲ್ಟರ್ ಅಂಡ್ ಪ್ರೈವಸಿ ಇದೆ. ಆದ್ರೆ ಇಲ್ಲಿ ಇಟ್ ಮೈಟ್ ಬಿ ನೇಮ್ಡ್ ದ ಸೋಷಿಯಲ್ ಅಟ್ಮಾಸ್ಫಿಯರ್ ಸಿನ್ಸ್ ಇನ್ ಸೊಸೈಟಿ, ಈ ಸೊಸೈಟಿ ಬಗ್ಗೆ ಮಾತಾಡ್ತಾ ಇದಾರೆ, ಅದು ಕಂಟಿನ್ಯೂಯೇಷನ್ ಇಲ್ಲಿದೆ. ಓಕೆ, ಯಾಕೆ ಆ ತರ ಕೊಟ್ಟಿದ್ದಾರೆ ಅಂದ್ರೆ, ನಮ್ಮ ಸೊಸೈಟಿಲಿ ಇದೊಂದು ಸೋಷಿಯಲ್ ಅಟ್ಮಾಸ್ಫಿಯರ್ ಅಲ್ಲಿ ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಬೈ ದಟ್ ಅಲೋನ್ ದಟ್ ಮೆನ್ ಕಂಟಿನ್ಯೂ ಟು ಲೈಫ್, ಅದರಿಂದ ಮನುಷ್ಯ ಜೀವನ ಮಾಡಕ್ ಸಾಧ್ಯ ಆಗಿದೆ ದುಡ್ಡಿಂದ ಅಂತ ಏನೋ ಹೇಳ್ತಾ ಇದ್ದಾರೆ. ಓಕೆ, ಸೊ ಒನ್ ಆದ್ಮೇಲೆ ಕ್ಯೂ ಬರ್ಬೇಕು, ಇಲ್ಲಿ ಎಲ್ಲಿದೆ ಸರ್ ಕ್ಯೂ? ಒಂದ್ ಇಲ್ಲಿದೆ, 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 ಇಲ್ಲಿದೆ. ನೋಡಿ, ಎಲ್ಲೂ ಇಲ್ಲ ಕ್ಯೂ. ಆಟೋಮೆಟಿಕ್ ಆಗಿ ನೀವು ಏನು ಚೆಕ್ ಮಾಡಬಾರ್ದು, ಆನ್ಸರ್ ಮಾಡ್ಬೋದು. ಬಟ್ ನೆಗೆಟಿವ್ ಒಂದೊಂದ್ಸಲ ಏನಾಗುತ್ತೆ, ಈ ತರ ಕ್ಯೂ ಎರಡ್ ಕಡೆ ಕೊಟ್ಬಿಡ್ತಾರೆ, ಆರ್ ಎರಡ್ ಕಡೆ ಕೊಟ್ಬಿಡ್ತಾರೆ, ಅವಾಗ ಏನ್ ಮಾಡ್ಬೇಕಾಗುತ್ತೆ, ಸಾಲ್ವ್ ಮಾಡ್ಬೇಕಾಗುತ್ತೆ. ಓಕೆ, ಈಗ ನೋಡಿ, ಇದಾದ್ಮೇಲೆ ಎಸ್ ನೆಕ್ಸ್ಟ್ ಯಾವ್ದು ಬರುತ್ತೆ, ಹುಡ್ಕಣ. ನೆಕ್ಸ್ಟ್ ಯಾವ್ದು ಬರುತ್ತೆ, ಹುಡ್ಕಣ. ಇಲ್ಲಿ ಇದು ನೋಡೋದ್ ಬೇಡ, ಇಲ್ಲಿ ಹುಡ್ಕಣ. ಇಟ್ ಮೈಟ್ ಬಿ ದ ನೇಮ್ ದಟ್ ಸೋಷಿಯಲ್ ಅಟ್ಮಾಸ್ಫಿಯರ್ ಸಿನ್ ಸೊಸೈಟಿ ಇಸ್ ಬೈ ದಟ್ ಅಲೋನ್ ಅಂಡ್ ಮೆನ್ ಕಂಟಿನ್ಯೂ ಟು ಲೈವ್ ಇದೆ. ಇಟ್ ಪರ್ಮಿಟ್ಸ್ ಅಸ್ ಟು ಕ್ಲೀನ್ ಇನ್ ಪರ್ಸನ್, ಎನೇಬಲ್ ಅಸ್ ಟು ಹೆಲ್ಪ್ ದ ಡಿಸ್ಟ್ರೆಸ್ ಟು ಅದರ್ಸ್ ಅಂತಿದೆ. ಓನ್ಲಿ ಥ್ರೂ ದಟ್ ಕ್ಯಾನ್ ದೇ ರೀಚ್ ಆರ್ ಎಫೆಕ್ಟ್ ಒನ್ ಅದ. ನೋಡಿ, ಈ ಸೊಸೈಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ನೋಡಿ, ಓನ್ಲಿ ಥ್ರೂ ದಟ್ ಸೋಷಿಯಲ್ ಅಟ್ಮಾಸ್ಫಿಯರ್ಸ್ ಇನ್ ಸೊಸೈಟಿ ಇಟ್ ಈಸ್ ಬೈ ದಟ್ ಅಲೋನ್ ದಟ್ ಮೆನ್ ಕಂಟಿನ್ಯೂ ಟು ಲೈವ್. ಓನ್ಲಿ ಥ್ರೂ ದಟ್ ದೇ ಕ್ಯಾನ್ ದೇ ರೀಚ್ ಆರ್ ಎಫೆಕ್ಟ್ ಒನ್ ಅದರ್. ನೋಡಿದ್ರ ಇದಕ್ಕೂ ಇದಕ್ಕೂ ಜಾಯಿಂಟ್ ಆಗ್ತಾ ಇದೆ ಪೇರು, ಕ್ಯೂ ಆದ್ಮೇಲೆ ಎಸ್ ಬರಬೇಕು. ಓಕೆ, ಸೊ ಇದ್ ಆದ್ಮೇಲೆ ನೋಡಿ, ಇಲ್ಲಿ ಆರ್ನೇ ಇದೆ, ಅಂಡ್ ಪುಟ್ಸ್ ಅಸ್ ಅಬೋವ್ ದ ನೆಸೆಸಿಟಿ ಸೋ ದಟ್ ವಿ ಕ್ಯಾನ್ ಚೂಸ್ ಟು ದ ಬೆಸ್ಟ್ ಲೈಫ್ ಅಂತಿದೆ. ಇದಕ್ಕೆ ಇಲ್ಲಿ ಪಿ ಜೊತೆ ಪೇರ್ ಆಗ್ಬೇಕು, ಆಗುತ್ತಾ? ಮನಿ ಗಿವ್ ಅಸ್ ಫುಡ್, ಶೆಲ್ಟರ್ ಅಂಡ್ ಪ್ರೈವಸಿ ಇದೆ.
ಇಲ್ಲಿ ನೆಸೆಸಿಟಿಗಿಂತ ಮೇಲ್ ಹೋಗ್ಬೇಕು ಅಂತಿದೆ. ಸೊ ಇಟ್ ಪರ್ಮಿಟ್ಸ್ ಟು ಬಿ ಕ್ಲೀನ್ ಇನ್ ಪರ್ಸನ್, ಎನೇಬಲ್ಸ್ ಅಸ್ ಟು ಹೆಲ್ಪ್ ಡಿಸ್ಟ್ರೆಸ್ ಆಫ್ ಅದರ್ಸ್ ಅಂತಿದೆ. ಸೊ ಆಟೋಮೆಟಿಕ್ ಆಗಿ ಆರು ಮತ್ತೆ ಇದು ಜಾಯಿನ್ ಆಗುತ್ತೆ, ಏನು ಆರು ಮತ್ತೆ ಆರ್ ಜಾಯಿನ್ ಆಗುತ್ತೆ. ಸೊ ಇಲ್ಲಿ ಪಿ ಬರ್ಲೇಬೇಕು, ಉಳಿದಿರೋದು ಪಿ ಹಾಕೋಬಹುದು. ಹಿಂಗೆ ಮಾಡ್ಬೋದು ಸ್ನೇಹಿತರೆ, ಇದು ಈಸಿ ಮೆಥಡ್. ಓಕೆ, ಈಸಿ ಮೆಥಡ್. ನಾವು ಆಪ್ಷನ್ ಒಂದ್ ಸ್ವಲ್ಪ ಇಲ್ಲಿ ನೋಡ್ಬೇಕು, ಒಂದ್ ಸ್ವಲ್ಪ ಆಪ್ಷನ್ ನೋಡ್ಬೇಕು, ಇಲ್ಲ ಫುಲ್ ಆಪ್ಷನ್ ನೋಡ್ಕೋಬೇಕಾಗತ್ತೆ ನಿಮಗೆ. ಇದು ಹೇಳಿದ್ನಲ್ಲ, ಇದು ಸ್ವಲ್ಪ ಡಿಗ್ರಿ ಲೆವೆಲ್ ಆಗಿದೆ, ಸ್ವಲ್ಪ ನಿಮ್ಗೆ ಒಳ್ಳೊಳ್ಳೆ ಚೆನ್ನಾಗಿರೋ ಸ್ವಲ್ಪ ಡಿಫಿಕಲ್ಟಿ ಇರೋ ಪದಗಳನ್ನ ಒಳ್ಳೆ ಪ್ಯಾಸೇಜ್ ಕೊಡ್ತಾನೆ ಡಿಗ್ರಿ ಲೆವೆಲ್ ಅಲ್ಲಿ. ಹೇಳಕ್ ಬರಂಗಿಲ್ಲ, ನೆಕ್ಸ್ಟ್ ಹಂಗೆ ಕೇಳ್ತಾನೆ, ಈಸಿ ಕೊಟ್ಟರು ಕೊಡ್ಬೋದು ನಿಮ್ಗೆ ಇಂಗ್ಲೀಷ್, ಕನ್ನಡ ಡಿಫಿಕಲ್ಟಿ ಮಾಡ್ಬೋದು, ಅಥವಾ ಕಂಪ್ಯೂಟರ್ ಡಿಫಿಕಲ್ಟಿ ಹೆಂಗ್ ಬೇಕಾದ್ರೂ ಮಾಡ್ಬೋದು. ಓಕೆ, ರೈಟ್ ಆನ್ಸರ್ ಯಾವ್ದು ಸರ್? ಆಪ್ಷನ್ ಟು. ನೆಕ್ಸ್ಟ್ ಬನ್ನಿ, ಈ ಕ್ವಶನ್ ಆನ್ಸರ್ ಮಾಡಿ. ನೀವೇ ಮಾಡ್ತೀರಾ ಹೋಮ್ವರ್ಕು ಅಥವಾ ನಾನೇ ಮಾಡ್ಲ? ಓಕೆ, ಒಂದು ಆಲ್ರೆಡಿ ಕೊಟ್ಟಿದ್ದೀನಲ್ವಾ, ನಾನೇ ಮಾಡೋಣ. ಓಕೆ, ಫಸ್ಟ್, ಐ ಹ್ಯಾವ್ ನೆವರ್ ಮೆಟ್ ಎ ಜರ್ಮನ್ ಶೆಫರ್ಡ್ ಹೂಸ್ ಇಂಟೆಲಿಜೆನ್ಸ್ ವಾಸ್ಂಟ್ ಎಬೋ ಆವರೇಜ್ ಅಂತಿದೆ. ಅಂದ್ರೆ ಜರ್ಮನ್ ಶೆಫರ್ಡ್ ಡಾಗ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅನ್ಸುತ್ತೆ, ಅದ್ರ ಇಂಟೆಲಿಜೆನ್ಸ್ ಚೆನ್ನಾಗಿದೆ ಅಂತಿದೆ. ಇನ್ ಅಡಿಷನ್, ಜರ್ಮನ್ ಶೆಫರ್ಡ್ಸ್ ಆರ್ ಡೆಡಿಕೇಟೆಡ್ ಟು ದೇರ್ ಓನರ್ಸ್, ದೇ ಕ್ಯಾನ್ ಲರ್ನ್ ಹೌ ಟು ಟರ್ನ್ ಡೋರ್ ನಾಬ್ಸ್, ಫಾಲ್ ಟ್ರಯಲ್ಸ್, ಐಡೆಂಟಿಫೈ ಇಲ್ಲಿಗಲ್ ಸಬ್ಸ್ಟೆನ್ಸಸ್. ಮೈ ಡಾಗ್ ಮ್ಯಾಕ್ಸ್ ವೇಟ್ಸ್ ಪೇಷನ್ಸ್ಲಿ ಅಟ್ ದ ಎಂಡ್ ಆಫ್ ಡೈ ವೇ ಎವ್ರಿ ನೈಟ್ ಅಂಟಿಲ್ ಐ ಕಮ್ ಹೋಮ್. ನಾಟ್ ಈವನ್ ಎ ಜ್ಯೂಸಿ ಬೋನ್ ವಿಲ್ ಅಟೆಂಪ್ಟ್ ಹಿಮ್ ಟು ಮೂವ್. ಫೈನಲಿ ಹಿ ಇಸ್ ಯೂಶಲಿ ಸಸ್ಪಿಷಿಯಸ್ ಆಫ್ ಆಲ್ ಸ್ಟ್ರೇಂಜರ್ಸ್, ಸೊ ಹಿ ಬಾರ್ಕ್ಸ್ ಅಂಡ್ ಗ್ರೋಸ್ ವೆನ್ ಎನಿಥಿಂಗ್ ಆರ್ ಎನಿವನ್ ಅನ್ನೋನ್ ಈಸ್ ನಿಯರ್ ಹಿಸ್ ಫ್ಯಾಮಿಲಿ ಅಂತಿದೆ. ಅಗೇನ್ ಇಲ್ಲಿ ಏನಾಯ್ತು, ಆರ್ನೇ ಜೊತೆ ಪೇರ್ ಮಾಡಕ್ ನೋಡಿ, ಅಥವಾ ಒಂದನೇದಕ್ಕೆ ಫಸ್ಟ್ ಪೇರ್ ಮಾಡಿ. ಇಲ್ಲಿ ಏನಿದೆ ಸರ್, ಫಸ್ಟ್ ಐ ಹ್ಯಾವ್ ನೆವರ್ ಮೆಟ್ ಎ ಜರ್ಮನ್ ಶೆಫರ್ಡ್ ಹೂಸ್ ಇಂಟೆಲಿಜೆಂಟ್ ವಾಸ್ಂಟ್ ಎಬೋ ಆವರೇಜ್. ನಾನು ಮದ್ದು ಅದು ಜರ್ಮನ್ ಶೆಫರ್ಡ್ ಜೊತೆ ನಾನು ನೋಡೇ ಇರಲಿಲ್ಲ, ಅದ್ರ ಜೊತೆ ಮೀಟು ಮಾಡಿರಲಿಲ್ಲ, ಅದು ಇಂಟೆಲಿಜೆನ್ಸ್ ಚೆನ್ನಾಗಿದೆ, ಎಬೋ ಆವರೇಜ್ ಗಿಂತ ಚೆನ್ನಾಗಿದೆ ಅಂತಿದೆ. ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ? ನೆಕ್ಸ್ಟ್, ಇನ್ ಅಡಿಷನ್ ಜರ್ಮನ್ ಶೆಫರ್ಡ್ಸ್ ಆರ್ ಡೆಡಿಕೇಟೆಡ್ ದೇರ್ ಓನರ್ಸ್ ಅಂದಿದೆ. ಇಲ್ಲಿ ದೇ ಕ್ಯಾನ್ ಲರ್ನ್ ಹೌ ಟು, ನೋಡಿ ಅದ್ರ ಇಂಟೆಲಿಜೆಂಟ್ ಬಗ್ಗೆ ಮಾತಾಡಬೇಕಾದ್ರೆ ಇಂಟೆಲಿಜೆಂಟ್ ಆಗಿರ್ತಕ್ಕಂತ ಕಂಟಿನ್ಯೂಯೇಷನ್ ನ ಹುಡುಕ್ಬೇಕು. ಅದ್ರ ಒಂದು ಬುದ್ಧಿವಂತಿಕೆ ಮಾತಾಡ್ತಿದ್ರೆ ಅಂದ್ರೆ ಅದಕ್ಕೆ ತಕ್ಕಂತ ಒಂದು ಸೆಂಟೆನ್ಸ್ ನ ಹುಡುಕ್ಬೇಕು. ಆ ಸೆಂಟೆನ್ಸ್ ಇದು ಯಾಕೆ ಹೇಳಿ, ಇದಲ್ಲ ಯಾಕೆ ಅಂದ್ರೆ ದೇ ಕ್ಯಾನ್ ಲರ್ನ್, ಇಲ್ಲಿ ಬುದ್ಧಿವಂತಿಕೆ ಬಗ್ಗೆ ಮಾತಾಡ್ತಾ ಇದ್ದಾನೆ, ಚೆನ್ನಾಗಿದೆ, ಎಬೋ ಆವರೇಜ್ ಇದೆ ಅಂದ್ರೆ ಅದ್ ಏನಾದ್ರು ಮಾಡಿರ್ಬೇಕಲ್ಲ. ಅದು ಇಲ್ಲಿದೆ ನೋಡಿ, ದೇ ಕ್ಯಾನ್ ಲರ್ನ್ ಹೌ ಟು ಟರ್ನ್ ಡೋರ್ ನಾಬ್ಸ್ ಅಂದ್ರೆ ಯಾ ದೇ ಈ ಇಂಟೆಲಿಜೆಂಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಅಂದ್ರೆ ಫಸ್ಟ್ ಆದ್ಮೇಲೆ ಯಾವ್ದು ಬರ್ಬೇಕು ಸರ್? ಕ್ಯೂ ಬರ್ಬೇಕು. ಓಕೆ, ಯಾಕಂದ್ರೆ ಅದು ಡೋರ್ನ ಹಾಕೋದು ತೆಗಿಯೋದು, ಐ ಬೇರೆಯವ್ರು ಬರ್ತಕ್ಕಂತ ಇಲ್ಲಿಗಲ್ ಅವ್ರನ್ನ ಐಡೆಂಟಿಫೈ ಮಾಡೋದು ಇವೆಲ್ಲ ಮಾಡುತ್ತೆ, ಅದಕ್ಕೆ ಅದು ಇಂಟೆಲಿಜೆಂಟ್ ಅಂತ ಅರ್ಥ. ಸೊ ಒಂದಾದ್ಮೇಲೆ ಕ್ಯೂ ಬರ್ಲೇಬೇಕು. ಎಲ್ಲಿದೆ ಕ್ಯೂ? ಇಲ್ಲಿ ನೋಡಿ, ನೋಡಿದ್ರ ಇಲ್ಲಿ ಮೂರು ಆಪ್ಷನ್ ಕ್ಯೂ ಬಂದ್ಬಿಡ್ತು. ಸೊ ಇದು ಗಾನ್ ಕೇಸ್ ಆಯ್ತು. ಓಕೆ, ಗಾನ್ ಕೇಸ್ ಆಯ್ತು. ನೆಕ್ಸ್ಟ್ ಕ್ಯೂ ಆದ್ಮೇಲೆ ಏನ್ ಬರುತ್ತೆ? ಇನ್ ಅಡಿಷನ್ ಇದು ಬರುತ್ತೆ. ಇನ್ ಅಡಿಷನ್ ಕ್ಯೂ ಆದ್ಮೇಲೆ ಪಿ ಬರಬೇಕು. ಇನ್ ಅಡಿಷನ್ ಇದ್ರ ಜೊತೆಗೆ ಜರ್ಮನ್ ಶೆಫರ್ಡ್ಸ್ ಆರ್ ಡೆಡಿಕೇಟೆಡ್ ದೇರ್ ಓನರ್ಸ್, ಆ ಓನರ್ ಗೆ ಅವ್ರು ಡೆಡಿಕೇಟೆಡ್ ಆಗಿರ್ತವೆ ಅಂತ ಹೇಳ್ತಾ ಇದ್ದಾರೆ. ಈಗ ಕ್ಯೂ ಆದ್ಮೇಲೆ ಪಿ ಇಲ್ಲೂ ಇದೆ, ಇಲ್ಲೂ ಇದೆ, ಇದಿಲ್ಲ, ಇದು ಗಾನ್ ಕೇಸ್ ಆಯ್ತು. ನೋಡಿದ್ರ ಹಿಂಗೆ ನಾವು ಸಾಲ್ವ್ ಮಾಡ್ಬೇಕು, ಟಕ್ 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 ಅಂತ ಎಲಿಮಿನೇಟ್ ಮಾಡ್ಬೇಕು. ಸೊ ಇದ್ ಸರಿ ಇರಬೇಕು ಅಲ್ಲ, ಇಲ್ಲ ಇದು ಸರಿ ಇರಬೇಕು. ನೋಡೋಣ, ಇಲ್ಲಿ ಕ್ಯೂ ಪಿ ಇದೆ, ಕ್ಯೂ ಪಿ ಇದೆ, ಎಸ್ ಆರ್ ಆಗುತ್ತೆ, ಆರ್ ಎಸ್ ಆಗುತ್ತೆ, ಚೆಕ್ ಮಾಡಿ. ಅದ್ ಚೆಕ್ ಮಾಡ್ಬೇಕು ಅಂದ್ರೆ ಲಾಸ್ಟ್ ಜೊತೆ ಯಾವ್ದು ಪೇರ್ ಆಗುತ್ತೆ ಅನ್ನ ಹುಡುಕ್ಬೇಕಾಗತ್ತೆ. ಓಕೆ, ಈಗ ಪಿ ಆದ್ಮೇಲೆ ಐದರ್ ಆರ್ ಬರಬೇಕು ಅಥವಾ ಎಸ್ ಬರ್ಬೇಕಲ್ವ ಸರ್? ಚೆಕ್ ಮಾಡಿ, ಆರ್ ಏನಿದೆ, ಮೈ ಡಾಗ್ ಮ್ಯಾಕ್ಸ್ ವೇಟ್ಸ್ ಪೇಷಂಟ್ಲಿ ಅಟ್ ದ ಎಂಡ್ ಆಫ್ ದ ಡ್ರೈವ್ ವೇ ಎವ್ರಿ ನೈಟ್ ಅಂಟಿಲ್ ಐ ಕಮ್ ಅಂತಿದೆ. ನಾನ್ ಬರೋ ತನಕ ಅದು ಕಾಯ್ತಾ ಕೂತಿರುತ್ತೆ, ನಾನು ಬರೋ ದಾರಿನೇ ನೋಡ್ಕೊಂಡು ಕೂತಿರುತ್ತೆ ಅಂತಿದೆ. ಇಲ್ಲಿ ನಾಟ್ ಈವನ್ ಎ ಜ್ಯೂಸಿ ಬೋನ್ ವಿಲ್ ಅಟೆಂಪ್ಟ್ ಹಿಮ್ ಟು ಮೂವ್ ಅಂದ್ರೆ ಯಾರು ಇದಾಕ್ಬಿಟ್ರೆ, ಅಂದ್ರೆ ನೀವು ಬೋನ್ ಹಾಕಿದ್ರು ಕೂಡ ಮೂಳೆ ಹಾಕಿದ್ರು ಕೂಡ ಅದು ಹಳಗಾಡಲ್ಲ ಹಂಗಿರುತ್ತೆ ಅಂತಿದೆ. ಅಂದ್ರೆ ಅರ್ಥ ಆರ್ ಆದ್ಮೇಲೆ ಎಸ್ ಬರಬೇಕು ಅಥವಾ ಎಸ್ ಆದ್ಮೇಲೆ ಆರ್ ಬರಬೇಕ? ಎಸ್ ಆದ್ಮೇಲೆ ಆರ್ ಬರಬೇಕಾ? ಈ ಫಸ್ಟ್ ಆರ್ ನ ಸಿಕ್ಸ್ತ್ ಸ್ಟೇಟ್ಮೆಂಟ್ ಫಿಕ್ಸ್ಡ್ ಇದೆಯಲ್ಲ, ಇದನ್ನ ಇದನ್ನು ಓದ್ಕೊಂಬೋದು. ಫೈನಲಿ ಹಿ ಇಸ್ ಯೂಶಲಿ ಸಸ್ಪಿಷಿಯಸ್ ಆಲ್ ಸ್ಟ್ರೇಂಜರ್ಸ್, ಸೊ ಹಿ ಬಾರ್ಕ್ಸ್ ಅಂಡ್ ಗೋಸ್ ವೆನ್ ಎನಿಥಿಂಗ್ ಆರ್ ಎನಿವನ್ ಅನ್ನೋನ್ ಈಸ್ ನಿಯರ್ ಹಿಸ್ ಫ್ಯಾಮಿಲಿ. ಅಂದ್ರೆ ಫೈನಲ್ ಆಗಿ ಯಾರು ಸಸ್ಪಿಷಿಯಸ್ ಬಂದ್ರೆ ಅದು ಬೊಗಳುತ್ತೆ ಮಾಡುತ್ತೆ, ಅನ್ನೋನ್ ಬಂದ್ರೆ ನಮ್ಮ ಫ್ಯಾಮಿಲಿ ಜೊತೆ ಸೇರ್ಕೊಂಡ್ರೆ ಅದು ಒಂದ್ ರೀತಿ ಸ್ಟ್ರೇಂಜರ್ ತರ ನೋಡುತ್ತೆ ಅಂತಿದೆ. ಓಕೆ, ಸೊ ಈ ತರ ಹೇಳ್ಬೇಕಾದ್ರೆ ಆರ್ ಬರುತ್ತಾ ಎಸ್ ಬರುತ್ತಾ ಫಸ್ಟ್, ಇದ್ರ ಜೊತೆ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ. ನಾವು ಪಿ ಫಿಕ್ಸ್ ಮಾಡಿದ್ವಿ, ಕ್ಯೂ ಆದ್ಮೇಲೆ ಪಿ ಬರಬೇಕು ಅಂತ. ಪಿ ಆದ್ಮೇಲೆ ಇನ್ ಅಡಿಷನ್ ಜರ್ಮನ್ ಶೆಫರ್ಡ್ಸ್ ಆರ್ ಡೆಡಿಕೇಟೆಡ್ ಟು ದೇರ್ ಓನರ್ಸ್, ಅವ್ರ ಓನರ್ ಗೆ ಡೆಡಿಕೇಟ್ ಮಾಡುತ್ತೆ ಅಂದ್ರೆ ಡೆಡಿಕೇಟೆಡ್ ಆಗಿರುತ್ತೆ. ಹೆಂಗ್ ಡೆಡಿಕೇಟೆಡ್ ಆಗಿರುತ್ತೆ ಅಂದ್ರೆ ನಾಟ್ ಈವನ್ ಎ ಜ್ಯೂಸಿ ಬೋನ್ ವಿಲ್ ಅಟೆಂಪ್ಟ್, ಎಸ್ ಬರಬೇಕು. ಅಂದ್ರೆ ಎಷ್ಟು ಡೆಡಿಕೇಟ್ ಆಗಿರುತ್ತೆ ಅಂತ ನೋಡಿದ್ರೆ ಹಿಂಗೆ ಕನೆಕ್ಟ್ ಮಾಡ್ಕೋಬೇಕು.
ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ. ಆರ್ ಬರಲ್ಲ ಇಲ್ಲಿ, ಎಸ್ ಬರುತ್ತೆ ಫಸ್ಟ್. ಯಾಕಂದ್ರೆ ಎಷ್ಟು ಡೆಡಿಕೇಟೆಡ್ ಆಗಿರುತ್ತೆ ಅಂದ್ರೆ ಯಾರೋ ಬಂದು ಮೂಳೆ ಹಾಕಿದ್ರು ಕೂಡ ಅದ್ರ ಕಡೆ ತಿರುಗು ನೋಡಲ್ಲ ಅಂತ. ಎಸ್ ಅದಾದ್ಮೇಲೆ ಆರ್ ಬರುತ್ತೆ, ಆರ್ ಬರುತ್ತೆ. ಓಕೆ, ಕ್ಯೂ ಪಿ ಎಸ್ ಆರ್. ಸೊ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್. ಸೊ ಮೈ ಡಾಗ್ ಮ್ಯಾಕ್ಸ್ ವೇಟ್ ಪೇಷಂಟ್ಲಿ ಅಟ್ ದ ಎಂಡ್ ಆಫ್ ದ ಡೇರ್ ವೇ ಎವ್ರಿ ನೈಟ್ ಅಂಟಿಲ್ ಐ ಕಮ್ ಹೋಮ್. ಆಮೇಲೆ ಫೈನಲಿ ಈಸ್ ಯೂಶಲಿ ಸಸ್ಪಿಷಿಯಸ್ ಆಫ್ ಆಲ್ ಸ್ಟ್ರೇಂಜರ್ಸ್. ಸಿಂಪಲ್ ಆಗಿ ಅರ್ಥ ಆಯ್ತಲ್ಲ, ಹೆಂಗೆ ಸರ್ ಸಾಲ್ವ್ ಮಾಡಬೇಕು? ಇಲ್ಲಿ ಏನಿಲ್ಲ, ಇಲ್ಲಿ ಏನಾರ ಫಸ್ಟ್ ಸೆಂಟೆನ್ಸ್ ಏನಿರುತ್ತೆ ಅದು ಕನೆಕ್ಟ್ ಮಾಡೋ ವರ್ಡ್ ಎಲ್ಲಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂತ ಇನ್ನೊಂದು ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂತ ಸೆಂಟೆನ್ಸ್ ಯಾವುದು ಅದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಸಿಂಪಲ್, ಕನೆಕ್ಟ್ ಮಾಡ್ತಕ್ಕಂತ ಸೆಂಟೆನ್ಸ್ ಯಾವುದು ಆ ವರ್ಡ್ ಗಳನ್ನ ನಾವು ನೋಡ್ಕೋಬೇಕು, ಸ್ವಲ್ಪ ಕನೆಕ್ಟ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಟು. ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀವಿಯಸ್ ವಿಡಿಯೋಸ್ ದಯವಿಟ್ಟು ನೋಡಿದ್ದು, 11ನೇ ವಿಡಿಯೋ, 11th ವಿಡಿಯೋ ಇದು. ಪ್ರೀವಿಯಸ್ ವಿಡಿಯೋಸ್ ಇದೆ 11, 10 ವಿಡಿಯೋಗಳಿದೆ, ಪ್ಲಸ್ ಇನ್ನು 3 ವಿಡಿಯೋ ಎಕ್ಸ್ಟ್ರಾ ಮಾಡಿದ್ದೀನಿ, ಅದೆಲ್ಲ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಓಕೆ, ಮತ್ತೆ ನಮ್ಮ ಪ್ಲೇಲಿಸ್ಟ್ ಲಿಂಕ್ ಕೂಡ ಇದೆ. ನೆಕ್ಸ್ಟ್ ಒಳಗೆ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.